ಶಿಕ್ಷಕರೇ ಲಾಯರ್ ಟೈಮ್ ನ ಎರಡನೇ ಸಂಚಿಕೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಲಾಯರ್ ಟೈಮ್ ಎನ್ನುವ ಕಾರ್ಯಕ್ರಮದ ಮೂಲಕ ನಾವು ಕಾನೂನಿನ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ ಪ್ರತಿ ವಾರ ಒಂದೊಂದು ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ ಹಾಗೆ ನಮ್ಮ ನಮ್ಮ ಜೊತೆ ನುರಿತ ವಕೀಲರು ಕೂಡ ಇರ್ತಾರೆ ಆ ವಿಷಯದ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ ಹಾಗೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೇವೆ ಮೋಟಾರ್ ವಾಹನ ಕಾಯ್ದೆ ಎಸ್ ಮೋಟಾರ್ ವಾಹನ ಕಾಯ್ದೆ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ ಮೋಟಾರ್ ವಾಹನ ಚಾಲನೆ ಬಗ್ಗೆ ಕಾನೂನಲ್ಲಿ ಏನು ಹೇಳ್ತದೆ ಹಾಗೆ ಚಾಲಕರು ಈಗ ವಾಹನ ಚಲಾಯಿಸಬೇಕಾದರೆ ಅವರು ಏನೆಲ್ಲ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ ಹಾಗೆ ವಾಹನಗಳ ವಿಮಾ ಪಾಲಿಸಿ ಅನ್ನೋದು ಎಷ್ಟು ಮುಖ್ಯವಾಗಿರ್ತದೆ ಇನ್ನು ಚಾಲನೆಯ ನಿಯಮವನ್ನ ಏನು ಡ್ರೈವಿಂಗ್ ಮಾಡುವಾಗ ಏನಾದ್ರು ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ಅವರಿಗೆ ಕಾನೂನು ಯಾವ ಕ್ರಮಗಳನ್ನ ಕೈಗೊಳ್ತದೆ ಹೀಗೆ ಈ ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡಲು ನಮ್ಮ ಜೊತೆ ಇದ್ದಾರೆ ಲಾಯರ್ ಸಂಕಪ್ಪ ಇವರನ್ನು ಮೊದಲದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ನಾವು ಒಂದು ಮೋಟಾರ್ ವಾಹನ ಕಾಯ್ದೆ ಇದರ ಬಗ್ಗೆ ಮಾತಾಡ್ತಿದ್ದೇವೆ ಸರ್ ಈಗ ಒಬ್ಬ ವ್ಯಕ್ತಿ ಈಗ ಒಂದು ಡ್ರೈವಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಒಂದು ಇಂತಿಷ್ಟ ಏಜ್ ಆಗಿರಬೇಕು ಚಿಕ್ಕ ಮಕ್ಕಳು ಈಗ ನಾವೀಗ ಡ್ರೈವಿಂಗ್ ಮಾಡ್ತೀವಿ ನಾವು ಅಥವಾ ಸ್ಕೂಟಿ ತಗೊಂಡು ಹೋಗ್ತೀವಿ ಬೈಕ್ ತಗೊಂಡು ಹೋಗ್ತೀವಿ ಅನ್ನೋದು ಎಲ್ಲಿ ರೂಲ್ಸ್ ಇಲ್ಲ ಸರ್ ಈಗ ಒಬ್ರು ಈಗ ಒಂದು ಡ್ರೈವಿಂಗ್ ಮಾಡ್ಬೇಕಂತಿದ್ರೆ ಒಂದು ವಾಹನ ಒಂದು ಚಲಾಯಿಸಬೇಕಾಗಿದ್ರೆ ಅವರ ಏಜ್ ಲಿಮಿಟ್ ಎಷ್ಟಿರ್ಬೇಕು ಸರ್ ನೋಡಿ ಕ್ರಮಬದ್ಧವಾಗಿ ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಹಾ ಹದಿನೆಂಟು ವರ್ಷ ಸಂಪೂರ್ಣವಾಗಿ ಆಗಿರಬೇಕು ಅವನಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಚಾಲನಾ ಬರವಣಿಗೆ ಪಡೆದುಕೊಳ್ಬಹುದು ಆದರೆ ಸಿ ಸಿ ಲಿಮಿಟ್ ಅಂತ ಅಂದ್ರೆ ಕ್ಯೂಬಿಕ್ ಫೋರ್ಸ್ ಅಂತ ಹೇಳ್ತಾರೆ ವೆಹಿಕಲ್ ನಲ್ಲಿ ಹಾರ್ಸ್ ಪವರ್ ಅದು ಏಟಿ ಕಿವಿಕ್ ಕೆಳಗಿದ್ರೆ ಕಡಿಮೆ ಇದ್ರೆ ಅದನ್ನು ಹದಿನಾರು ವರ್ಷಕ್ಕಿಂತ ಮೇಲ್ಪಟ್ಟವರು ಚಲಾಯಿಸಬಹುದು ಅಂತ ಉಂಟು ಸಿ 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 ಗಿಂತ ಕಡಿಮೆ ಇದ್ದಂತ ವಾಹನವನ್ನು ಹದಿನಾರು ವರ್ಷಕ್ಕೆ ಮೇಲ್ಪಟ್ಟವರು ಚಲಾಯಿಸಬಹುದು ಅದಕ್ಕಿಂತ ಮೇಲ್ಪಟ್ಟ ಅದು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಚಲಾಯಿಸಬೇಕು ಅಂತ ನಿಯಮ ಈಗ ಎಷ್ಟು ವರ್ಷ ಮೇಲ್ಪಟ್ಟವರಲ್ಲ ಯಾವ ಯಾವಾಗ ಚಲಾಯಿಸಬಹುದು ಹಾಗೆ ನೋಡಿ ಹದಿನೆಂಟು ವರ್ಷ ಕಳೆದ ತಕ್ಷಣ ಆತನು ಚಾಲನಾ ಪರವಾನ ಪಡ್ಕೊಳ್ಬಹುದು ಆದ್ರೆ ಆತನ ತಕ್ಷಣ ನನಗೆ ಗೂಡ್ಸ್ ವೆಹಿಕಲ್ ಅನ್ನು ಬಿಡಬೇಕು ಅಂತ ಹೇಳಿದ್ರೆ ಅದಾಗುವುದಿಲ್ಲ ಅದನ್ನು ಪ್ರಥಮತವಾಗಿ ಲೈಟ್ ಮೋಟಾರ್ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಚಾಲನಾ ಪರವಾನಿಗೆ ಚಾಲನಾ ಪರ ಈ ರೀತಿ ಆತನು ಒನ್ ಇಯರ್ ಆದ ಬಳಿಕ ಒಂದು ವರ್ಷ ಆದ ಬಳಿಕ ಆತನು ಮಧ್ಯಮ ಗೂಡ್ಸ್ ವಾಹನದ ಚಾಲನಾ ಪರವಾನ ಪಡೆಯಬಹುದು ಆದರೆ ಅದಕ್ಕಿಂತ ಪೂರ್ವದಲ್ಲಿ ಆತನು ಲರ್ನರ್ ಲೈಸೆನ್ಸ್ ಪಡೆದುಕೊಳ್ಳಬೇಕು ಲರ್ನರ್ ಲೈಸೆನ್ಸ್ ಪಡೆಕೊಂಡ ಮೇಲೆ ಮಧ್ಯಮ ಗಾತ್ರದ ವಾಹನವನ್ನು ಕೂಡ ಚಲಾಯಿಸಬಹುದು ಹಾಗೆ ತ್ರೀ ಇಯರ್ಸ್ ಆದ ಮೇಲೆ ಕಮರ್ಷಿಯಲ್ ವೆಹಿಕಲ್ ಕಮರ್ಷಿಯಲ್ ವಾಣಿಜ್ಯಕ್ಕೆ ಸಂಬಂಧಪಟ್ಟ ವಾಹನವನ್ನು ಬಿಡಲಿಕ್ಕೆ ಅದನ್ನು ಹಾಕಿರ್ತದೆ ವೆಹಿಕಲ್ ಏನಂತ ಹೇಳ್ತೀವಿ ಇದನ್ನ ಚಲಾಯಿಸಲಿಕ್ಕೆ ಅವರಿಗೆ ಏನೆಲ್ಲ ಅರ್ಹತೆಗಳು ಬೇಕಾಗಿರ್ತದೆ ಹೆವಿ ಗೂಡ್ಸ್ ವೆಹಿಕಲ್ ಹೆವಿ ಮೋಟಾರ್ ವೆಹಿಕಲ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರ್ತದೆ ಪ್ಯಾಸೆಂಜರ್ ವೆಹಿಕಲ್ ಇರ್ತದೆ ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ವೆಹಿಕಲ್ ಇರ್ತದೆ ಗೂಡ್ಸ್ ವೆಹಿಕಲ್ ಬಿಡಬೇಕಾದ್ರೆ ಅವನಿಗೆ ಲೈಸೆನ್ಸ್ ಇರಬೇಕು ಒಂದರಿಂದಾಗಿ ಪಕ್ಕ ಲೈಸೆನ್ಸ್ ಇರಬೇಕು ಅದು ಎಂಡೋರ್ಸ್ಮೆಂಟ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ನಲ್ಲಿ ಲೈಟ್ ಮೋಟರ್ ಗೂಡ್ಸ್ ವೆಹಿಕಲ್ ಇರ್ತದೆ ಮತ್ತೆ ಹೆವಿ ಗೂಡ್ಸ್ ವೆಹಿಕಲ್ ಇರ್ತದೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲಘು ವಾಹನ ಅಂತ ಕಂಡು ಬಂದ್ರೆ ಆತನಿಗೆ ಎಲ್ಎಂ ಲೈಸೆನ್ಸ್ ಇದ್ರೆ ಸಾಕು ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇದ್ರೆ ಸಾಕು ಆದ್ರೆ ಅದಕ್ಕಿಂತ ಮೇಲ್ಪಟ್ಟ ಅಂದ್ರೆ ಮೀಡಿಯಂ ಗೂಡ್ಸ್ ವೆಹಿಕಲ್ ಅಂತ ಬಂದ ಕೂಡಲೇ ಆಗ ಅವನಿಗೆ ಟ್ರಾನ್ಸ್ಪೋರ್ಟ್ ಎಂಡೋರ್ಸ್ಮೆಂಟ್ ಅನ್ನು ಪಡೆದುಕೊಳ್ಬೇಕವ ಲೈಸೆನ್ಸ್ ನಲ್ಲಿ ಟ್ರಾನ್ಸ್ಪೋರ್ಟ್ ಎಂಡೋಸ್ಮೆಂಟ್ ಪಡೆದುಕೊಂಡೇ ಮುಂದೆ ಹೋಗಿ ಅಂದರೆ ಏಳು ಸಾವಿರದ ಐನೂರು ಕೆಜಿಗಿಂತ ಕಡಿಮೆ ಇರುವಂಥ ವಾಹನವನ್ನು ಲಘು ಮೋಟರ್ ಟ್ರಾನ್ಸ್ಪೋರ್ಟ್ ವಾಹನ ಅಂತೂ ಅದಕ್ಕಿಂತ ಮಿಗಿಲಾದ ಅಂದರೆ ಹೆಚ್ಚಿನ ನಾವು ಹೆವಿ ಗೂಡ್ಸ್ ವೆಹಿಕಲ್ ಅಂತ ಕನ್ಸಿಡರ್ ಮಾಡ್ತೇವೆ ಹೆವಿ ಗೂಡ್ಸ್ ಅಂತ ಯಾವಾಗ ಬರ್ತದ ಆಗ ಟ್ರಾನ್ಸ್ಪೋರ್ಟ್ ಎಂಡೋಸ್ಮೆಂಟ್ ಇಸ್ ಮಸ್ಟ್ ಟು ಡ್ರೈವ್ ವೆಹಿಕಲ್ ಹೌದು ಈಗ ಸರ್ ಇನ್ನು ಈಗ ಅವರು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡ್ಕೊಳ್ಲಿಕ್ಕೆ ಅವ್ರಿಗೆ ಒಂದು ಇಂತಿಷ್ಟು ಏಜ್ ಆಗಿರ್ಬೇಕು ಈಗ ನೀವು ಹೇಳಿದ್ರೆ ಸರ್ ಡ್ರೈವಿಂಗ್ ಮಾಡ್ಲಿಕ್ಕೂ ಸಹ ಒಂದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಡ್ರೈವಿಂಗ್ ಮಾಡಬಹುದು ಅಂತ ಹೇಳಿದ್ರೆ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡ್ಕೊಳ್ಲಿಕ್ಕೆ ಒಂದು ಎಷ್ಟು ವರ್ಷ ಬೇಕು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಬೇಕಾದ್ರೆ ಪ್ರಥಮತವಾಗಿ ಆತನು ಲರ್ನರ್ ಕಲಿಕೆ ಲೈಸೆನ್ಸ್ ಅನ್ನು ಪಡೆದುಕೊಳ್ಳಬೇಕು ಅದು ಸಿಕ್ಸ್ ಮಂತ್ಸ್ ಟೈಮ್ ಸಿಕ್ಸ್ ಮಂತ್ ಹಾ ಅಂದ್ರೆ ಅವ ಲೈಸೆನ್ ಕಲಿಕೆ ಲೈಸೆನ್ಸ್ ಪಡೆದುಕೊಳ್ಬೇಕಾದ್ರೆ ಆತನ ಅಡ್ರೆಸ್ ಆತನ ಏಜ್ ಆತನ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಅವರ ದಾಖಲಾತಿಯನ್ನು ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂದ್ರೆ ಆರ್ ಟಿ ಓ ಸಬ್ಮಿಟ್ ಮಾಡಬೇಕು ಲರ್ನರ್ ಲೈಸೆನ್ಸ್ ಪಡೆಕೊಳ್ಳುವಾಗ ಈ ರೀತಿ ಲರ್ನರ್ ಲೈಸೆನ್ಸ್ ಪಡೆಕೊಂಡ ಬಳಿಕ ಸಿಕ್ಸ್ ಮಂತ್ಸ್ ಅವನು ಡ್ಯೂರೇಷನ್ ಉಂಟು ಸಿಕ್ಸ್ ಮಂತ್ಸ್ ನಲ್ಲಿ ಅವನು ಟೆಸ್ಟ್ ಪಾಸ್ ಆಗಬೇಕು ಟೆಸ್ಟ್ ಉಂಟು ಅಂದ್ರೆ ಅವನಿಗೆ ರೈಟ್ ಅಂದ್ರೆ ಏನು ಲೆಫ್ಟ್ ಅಂದ್ರೇನು ಸಿಗ್ನಲ್ ಅಂದ್ರೆ ಏನು ಬೇರೆ ಬೇರೆ ಸಿಗ್ನಲ್ ಇವೆ ಇದೆಲ್ಲ ಅವನಿಗೆ ಗೊತ್ತಿರಬೇಕು ಇದೆಲ್ಲವನ್ನು ಕನ್ಸರ್ನ್ ನೋಡಬೇಕು ಅದೆಲ್ಲ ಪಾಸ್ ಆದ್ರೆ ಮಾತ್ರ ಅವನಿಗೆ ಪಕ್ಕಾ ಲೈಸೆನ್ಸ್ ಕೊಡ್ತಾರೆ ಓಕೆ ಅಲ್ಲ ಇದು ಲೈಟ್ ಮೋಟರ್ ವೆಹಿಕಲ್ ಅನ್ನು ಓಡಿಸಲಿಕ್ಕೆ ಪ್ರಥಮವಾಗಿ ನಿಮಗೆ ಕಮರ್ಷಿಯಲ್ ವೆಹಿಕಲ್ ಓಡಿಸಬೇಕಂದ್ರೆ ಆಗುದಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿ ಸರ್ ಈಗ ಹದಿನೆಂಟು ವರ್ಷಗಿಂತ ಮೇಲ್ಪಟ್ಟ ಕೆಳಗಿನವರು ಸಹ ಈಗ ಮನೆಯಲ್ಲೇ ಕಲ್ ಕಲ್ತಿರ್ತಾರೆ ಸರ್ ಸ್ಕೂಟಿ ಎಲ್ಲ ಆಗಿರ್ಬೋದು ಅವರು ಕೂಡ ಈಗ ಸಪೋಸ್ ಈಗ ರಸ್ತೆಯಲ್ಲಿ ಹೋಗ್ತಿರುವಾಗ ಏನೋ ಅಕಸ್ಮಾತ್ ಆಗಿ ಏನೋ ಗೊತ್ತಿಲ್ಲ ಆಕ್ಸಿಡೆಂಟ್ ಅಲ್ಲ ಆದ್ರೆ ಸರ್ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಸೊ ಲೈಸೆನ್ಸ್ ಇಲ್ಲದೆ ಅಂದ್ರೆ ಚಾಲನಾ ಪರವಣಿಗೆ ಇಲ್ಲದೆ ಪಬ್ಲಿಕ್ ಸಾರ್ವಜನಿಕ ರಸ್ತೆಗೆ ಇಳಿಯುವಂತಿಲ್ಲ ವಾಹನವನ್ನು ಚಲಾಯಿಸುವಂತಲೇ ಇಲ್ಲ ಚಲಾಯಿಸುವುದು ಅಪರಾಧ 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 ಹೌದು ಓಕೆ ಸರ್ ಈಗ ಆ ಅವ್ರಿಗೂ ಬೇರೆಯವ್ರದ್ದು ಈಗ ಲೈಸೆನ್ಸ್ ತಗೋ ಈಗ ಮನೇಲಿ ಈಗ ದೊಡ್ಡವ್ರು ಯಾರಾದ್ರು ಇದ್ರೆ ಅವ್ರು ವೆಹಿಕಲ್ ಅನ್ನ ತಗೊಂಡ್ ಬಂದಿರ್ತಾರೆ ಸರ್ ಅವಾಗ ಅವ್ರು ಹೇಗೆ ಆ ಕ್ರಮಗಳನ್ನ ಕೈಗೊಳ್ತಾರೆ ಸರ್ ಕಾರ್ಗಳ ಪ್ರಕಾರ ಕ್ರಮಗಳಂದ್ರೆ ಮಕ್ಕಳಿಗೆ ವಾಹನ ಚಲಾಯಿಸಲಿಕ್ಕೆ ಅಗತ್ಯವಾದಂತಹ ವಸ್ತು ಅಗತ್ಯವಾದಂತವಸ್ತಂದ್ರೆ ಚಾಲನಾ ಪರವಾನಿಗೆ ಅನುಭವ ಅನುಭವ ಬೇಕು ಚಾಲನಾ ಪರವಾನಿಗೆ ಪಕ್ಕ ಲೈಸೆನ್ಸ್ ಇರಬೇಕು ಪರ್ಮಿಷನ್ ಇರಬೇಕು ಅವನಿಗೆ ಓಕೆ ಪ್ರಾದೇಶಿಕ ಕಚೇರಿ ಇಂದ ಅಂದ್ರೆ ಆಟೋ ಅದು ಸಿಗದೆ ತಂದೆಯ ವಾಹನವನ್ನು ಕೊಂಡ್ ಹೋಗಿ ಏನಾದರೂ ಅಪಘಾತವಾದ್ರೆ ತಂದೆ ದೇರ್ ಇಸ್ ಅ ಫಾದರ್ ಇಸ್ ರೆಸ್ಪಾನ್ಸಿಬಲ್ ಓಕೆ ಇಸ್ ಟು ಮೇಕೆ ಗುಡ್ ದ ಲಾಸ್ ಓಕೆ ಇಸ್ ರೆಸ್ಪಾನ್ಸಿಬಲ್ ಓಕೆ ಅವನಿಗೆ ಏನು ಶಿಕ್ಷೆ ಏನು ಆಗುತ್ತೆ ಅವನೇ ಶಿಕ್ಷೆ ಲೈಸೆನ್ಸ್ ಇಲ್ಲದ್ರೆ ಏನು ಶಿಕ್ಷೆ ಆಗ್ತದೆ ಇಟ್ಸ್ ಅನ್ಸ್ಟ್ ಪನಿಷಬಲ್ ಅವನಿಗೆ ಫೈನ್ ಇಂಜುರಿ ಆದ್ರೆ ಫೈನ್ ಅಲ್ಲದ್ರೆ ನಮ್ಮ ಇದಾದ್ರೆ ಯಾವುದು ಇಂಜುರಿ ಆದ್ರೆ ನೋಡಿ ತಂದೆಯ ಮೇಲೂ ಕೇಸ್ ಆಗ್ತದೆ ಅವನ ಮೇಲೂ ಕೇಸ್ ಆಗ್ತದೆ ಇಬ್ಬರು ಲೈಸೆನ್ಸ್ ಇಲ್ಲದನ್ನು ಕೊಡಬಾರ್ದಲ್ಲ ತಂದೆಯ ಮೇಲೂ ಕೇಸ್ ಆಗ್ತದೆ ಅವನ ಮೇಲೂ ಕೇಸ್ ಆಗ್ತದೆ ಅಲ್ಲಿ ಸಪೋಸ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ ತಂದೆಯ ಮೇಲೂ ಕೇಸ್ ಆಗ್ತದೆ ಅವನ ಮೇಲೂ ಕೇಸ್ ಆಗ್ತದೆ ಓಕೆ ಇವಾಗ ಸರ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಹದಿನೈ ಅವರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಆದ್ರೆ ಸರ್ ಒಂದು ಬೈಕಲ್ಲಿ ಅಲ್ಲಿ ಮೂರು ಜನ ಹೋಗ್ತಾ ಇದ್ದಾರೆ ಆವಾಗ ಸರ್ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಮೂರು ಜನ ಹೋಗಬಾರದು ಎನ್ನುವುದು ರೂಲ್ಸ್ ಉಂಟು ಉಂಟು ಸಹ ಕೆಲವರು ಹೋಗ್ತಾರೆ ಹೋದ್ರೆ ತಪ್ಪು ಯಾವಾಗಾದ್ರೂ ಮೋಟರ್ ವೆಹಿಕಲ್ ನಲ್ಲಿ ಒನ್ ಪ್ಲಸ್ ಒನ್ ಇಟ್ ಇಸ್ ಪರ್ಮಿಟೆಡ್ ಹೌದು ಅದರ್ ದನ್ ಪರ್ಮಿಷನ್ ಇಟ್ಸ್ ಅನ್ ಒಫೆನ್ಸ್ ಸೊ ಅದಕ್ಕೆ ಆರ್ ಟಿ ಓರು ಏನ್ ಮಾಡ್ತಾರೆ ಕೂಡಲೇ ಫೈನ್ ಮಾಡ್ತಾರೆ ಅಥವಾ ಪೊಲೀಸ್ನವರು ಕೂಡ ಅಧಿಕಾರ ಇದೆ ಅದನ್ನು ಫೈನ್ ಮಾಡಿ ಅವರಿಗೆ ಬಿಡಬಹುದು ಅದ್ ಮುಂದೆ ಇನ್ನು ಮಾಡಬಾರ್ದು ಆ ರೀತಿ ಅದರಿಂದ ಎಷ್ಟೋ ಜನ ಆಕ್ಸಿಡೆಂಟ್ ಗಳಾಗ್ತವೆ ಅಪಘಾತಗಳಾಗ್ತವೆ ಎನ್ನುವ ಕಾರಣದಿಂದ ಅದು ಮಾಡಬಾರ್ದು ಇಟ್ ಇಸ್ ಅಗೇನ್ಸ್ಟ್ ಲಾ ಹೀಗಾದ್ರೆ ಸರ್ ಆ ವಾಹನದ ಮಾಲೀಕರು ಯಾರು ಓನರ್ ಯಾರು ಇರ್ತಾರೆ ಅವರಿಗೆ ಜಾಸ್ತಿ ಎಫೆಕ್ಟ್ ಆಗುದು ಅಥವಾ ಅವ್ರ ಜೊತೆ ಇನ್ನು ಇಬ್ರು ಇರ್ತಾರಲ್ಲ ಅವರ ಹಿಂದೆ ಅವರಿಗೆ ಇದು ಪೆಟ್ಟು ಬೀಳ್ತದೆ ಯಾರಿಗೆ ದ ಪರ್ಸನ್ ಹೂ ಇಸ್ ಆನ್ ದ ವೀಲ್ ಆಫ್ ದ ವೆಹಿಕಲ್ ಅಂದ್ರೆ ರೈಡರ್ ರೈಡರ್ ಮೇ ಬಿ ಓನರ್ ಮೇ ಬಿ ಅದರ್ ದನ್ ದ ಓನರ್ ಆಗ ರೈಡರ್ ಯಾರಾಗಿರ್ತಾರೆ ಇರ್ತಾರೆ ಇಸ್ ರೆಸ್ಪಾನ್ಸಿಬಲ್ ಹೀ ಇಸ್ ಲೈಬಲ್ ಟು ಪೇ ಇದೆ ಫೈನ್ ಓಕೆ ಪೆನಲ್ಟಿ ವಾಟ್ ಎವರ್ ದ ಫೈನ್ ಓಕೆ ಏನಲ್ಲ ಫೈನ್ ಕಟ್ಟಬೇಕಾಗ್ತದೆ ಅದು ಅವರಿಗೆ ಬೀಳ್ತದೆ ಅಂತ ಹೇಳಿ ಓಕೆ ಹಾಗೆ ಸರ್ ಇನ್ನು ಈ ವಾಹನಗಳಿಗೆ ಅನ್ನೋದು ವಿಮೆ ಅಗತ್ಯ ಇದೆ ಅಗತ್ಯ ವಿಮೆ ವಿಮೆ ಇಸ್ ಎ ಮ್ಯಾಂಡೇಟರಿ ಇನ್ಶೂರೆನ್ಸ್ ಕವರೇಜ್ ಇಸ್ ಎ ಮ್ಯಾಂಡೇಟರಿ ಇನ್ಶೂರೆನ್ಸ್ ಇಲ್ಲದೆ ಸಾರ್ವಜನಿಕ ಸ್ಥಳಕ್ಕೆ ಅದು ಹೋಗಲೇಬಾರದು ರಸ್ತೆಯಲ್ಲಿ ಓಡಾಡಬಾರ್ದು ದಟ್ಸ್ ಎ ರೂಲ್ ಅದ್ಯಾಕಂದ್ರೆ ಇನ್ಶೂರೆನ್ಸ್ ಸಪೋಸ್ ಆ ವಾಹನ ಯಾವ ವಾಹನ ಹೋಗಿ ಒಬ್ಬನಿಗೆ ಇಡಿಕೆ ಹೊಡಿತದೆ ಆಗ ಅವನು ಸಾಯ್ತಾನೆ ಅವನ ಹೊಂದಿಕೊಂಡಿರುವಂತಹ ಅಥವಾ ಅವನ ಹೆಂಡತಿ ಮಕ್ಕಳಿಗೆ ಯಾರು ಜವಾಬ್ದಾರಿ ಪರಿಹಾರ ಬೇಕಲ್ಲ ಸೊ ಅದಕ್ಕೋಸ್ಕರವಾಗಿ ವಿಮೆ ಇಟ್ ಈಸ್ ಅ ಫಂಡಮೆಂಟಲ್ ಥರ್ಡ್ ಪಾರ್ಟಿ ಪಾಲಿಸಿ ಇಸ್ ಅ ಫಂಡಮೆಂಟಲ್ ಓಕೆ ಸರ್ ಹಾಗೆ ಇನ್ನೊಂದು ಯಾವ ಯಾವ ತರದ ವಾಹನಗಳಿಗೆ ಯಾವ ತರದ ವಿಮೆಯ ಪಾಲಿಸಿಗಳೆಲ್ಲ ಇವೆ ಅಂತ ಹೇಳೋದಾದ್ರೆ ಟೂ ವೀಲರ್ಸ್ ಗೆ ಟೂ ವೀಲರ್ಸ್ ಪ್ಯಾಕೇಜ್ ಪಾಲಿಸಿ ಬರ್ತದೆ ಆಮೇಲೆ ಕಾರಿಗೂ ಕೂಡ ಅದರ್ ದೆನ್ ತ್ರೀ ವೀಲರ್ಸ್ ಪ್ಯಾಕೇಜ್ ಪಾಲಿಸಿ ಬರ್ತದೆ ತ್ರೀ ಗೆ ಸೆಪರೇಟ್ ಇದೆ ಟೂ ಗೆ ಸೆಪರೇಟ್ ಇದೆ ಆಮೇಲೆ ನಿಮ್ಮ ಕಾರು ವಾಹನಗಳಿಗೆ ನಾಲ್ಕು ಚಕ್ರದ ವಾಹನಗಳು ಉಂಟಲ್ಲ ಅದಕ್ಕೆಲ್ಲ ಸಪರೇಟ್ ವಿಮೆಗಳು ಇವೆ ವಿಮೆಗಳಲ್ಲಿ ಎರಡು ಟೈಪ್ ಇರ್ತದೆ ಮೂರು ಟೈಪ್ ಇರ್ತದೆ ಒಂದು ನೋಡಿ ಪ್ಯಾಕೇಜ್ ಪಾಲಿಸಿ ಇನ್ನೊಂದು ಲೈಬಿಲಿಟಿ ಪಾಲಿಸಿ ಇನ್ನೊಂದು ಬಂಪರ್ ಟು ಬಂಪರ್ ಅಂತ ಹೇಳ್ತಾರೆ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಪಾಲಿಸಿ ಅವರು ಇನ್ಶೂರೆನ್ಸ್ ಕಂಪನಿ ಕೊಡ್ತಾರೆ ಬಂಪರ್ ಟು ಬಂಪರ್ ಅಂತ ಹೇಳಿದ್ರೆ ಒಂದು ಸಪೋಸ್ ಒಂದು ಆಕ್ಸಿಡೆಂಟ್ ಆದರೆ ಅವರಿಗೆ ಸಂಪೂರ್ಣ ಏನು ಎಕ್ಸ್ಪೆನ್ಸಸ್ ಆಗ್ತದೆ ಫಾರ್ ರೆಕ್ಟಿಫಿಕೇಶನ್ ಆಫ್ ದ ಡ್ಯಾಮೇಜ್ ಅದಕ್ಕೆ ಸಂಪೂರ್ಣ ಇದು ನಷ್ಟವನ್ನು ವಿಮಾ ಕಂಪನಿಯ ಕೊಡಬೇಕು ಪ್ಯಾಕೇಜ್ ಪಾಲಿಸಿ ಅಂತ ಕೂಡಲೇ ಇಟ್ ಕವರ್ಡ್ ಆಲ್ ಆದರೆ ಈಗ ಆ ಡ್ಯಾಮೇಜ್ ಆದ ವಾಹನಕ್ಕೆ ಈಗ ಎಂಬತ್ತೆಂಟನೇ ಸಾವಿರದ ಮಾಡೆಲ್ನ ಕಾರು ಅಥವಾ ಏನಾದರೂ ಡ್ಯಾಮೇಜ್ ಆಯ್ತು ಅನ್ವಾ ಆ ಸಮುದ್ರದ ಅದಕ್ಕೆ ಸವಕಳಿ ಇರ್ತದೆ ಕಾಂಪನ್ಸೇಷನ್ ಅಂಥದಕ್ಕೆಲ್ಲ ಪರಿಹಾರ ಸಿಕ್ಕೋದು ಭಾರಿ ಕಡಿಮೆ ಯಾಕೆಂದರೆ ಕಾಂಪ ಸವಕಾಲ ಇರ್ತಲ್ಲ ಇಷ್ಟು ವರ್ಷದಕ್ಕೆ ಸೊ ಫಿಫ್ಟೀನ್ ಇಯರ್ಸ್ ಲೈಫ್ ಅಂತ ಹೇಳ್ತಾರೆ ಇದಕ್ಕೆ ಒಂದು ವಾಹನಕ್ಕೆ ಫಿಫ್ಟೀನ್ ಇಯರ್ಸ್ ಲೈಫ್ ಆದ ಕಾರಣ ಈ ಇನ್ಸೂರೆನ್ಸ್ ಪಾಲಿಸು ಅದಕ್ಕೆ ಸಂಬಂಧಪಟ್ಟಾಗಿ ಕೊಡ್ತಾ ಇದ್ದಾರೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಪ್ಯಾಕೇಜ್ ಪಾಲಿಸಿ ಕೊಡೋದಿಲ್ಲ ಕೊಡೋದಿಲ್ಲ ಯಾವ ವಾಹನಗಳೂ ಕೊಡ್ಲಿಕ್ಕಿಲ್ಲ ಅದು ಯಾಕಂದರೆ ಸವಕಳಿ ಮುಗಿದು ಹೋಗಿರ್ತದೆ ಹದಿನೈದು ವರ್ಷ ಫಿಫ್ಟೀನ್ ಇಯರ್ಸ್ ಆಯ್ತಾ ಈ ಗೆ ಪ್ಯಾಕೇಜ್ ಪಾಲಿಸಿ ಅಂತ ಹೇಳಿದ್ರೆ ಸಪೋಸ್ ಆ ಕಾರ್ ಡ್ಯಾಮೇಜ್ ಆದರೆ ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅದರಲ್ಲಿ ಎಷ್ಟು ಸವಕಳಿ ಅದಕ್ಕೆ ಮತ್ತೆ ಬಾಕಿ ಎಷ್ಟು ಕೊಡಲಿಕ್ಕೆ ಅವನಿಗೆ ಬಾಕಿ ಅದು ಪ್ಯಾಕೇಜ್ ಪಾಲಿಸಿಯಲ್ಲಿ ಬರ್ತದೆ ಥರ್ಡ್ ಪಾರ್ಟಿ ಪಾಲಿಸಿ ಅಂತ ಹೇಳಿದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಮೋಟರ್ ಬೈಕ್ನಲ್ಲಿ ಹೋಗ್ತಾರೆ ಇಬ್ರು ಅದಕ್ಕೆ ಥರ್ಡ್ ಪಾರ್ಟಿ ಪಾಲಿಸಿ ಇರ್ತದೆ ಥರ್ಡ್ ಪಾರ್ಟಿ ಪಾಲಿಸ್ ಅಂದ ಕೂಡಲೇ ಹಿಂಬದಿಯ ಸವರಣಿಗೆ ಕವರೇಜ್ ಆಗಿರೋದಿಲ್ಲ ಹಿಂಬದಿಯ ಸವರಣಿಗೂ ಕವರೇಜ್ ಆಗಬೇಕಾದ್ರೆ ಎಡಿಷನಲ್ ಪ್ರೀಮಿಯಂ ಕಟ್ಟಬೇಕವ ಯಾರು ದ ಪರ್ಸನ್ ಹೂ ಇಸ್ ದ ಓನರ್ ಆಫ್ ದ ವೆಹಿಕಲ್ ಅವನು ಇನ್ಶೂರೆನ್ಸ್ ಪಾಲಿಸಿ ಪಡೆಕೊಳ್ಳುವಾಗಲಿ ಥರ್ಡ್ ಪಾರ್ಟಿ ಪಾಲಿಸಿ ಕೊಡಿ ಅದರ ಜೊತೆಗೆ ಎಡಿಷನಲ್ ಪ್ರೀಮಿಯಂ ಕಟ್ತೇನೆ ಯಾಕಂದ್ರೆ ಹಿಂದಿನ ಸವರಣ್ ಇದ್ದಾನಲ್ಲ ಅವನಿಗೂ ಕೂಡ ಕವರೇಜು ಆಗಬೇಕು ಅಂತ ಹೇಳ್ಬೇಕವ ಈ ಇನ್ಶೂರೆನ್ಸ್ ಕಂಪನಿಯಲ್ಲಿ ಏನು ಮಾಡ್ತಾರೆ ಅದನ್ನ ಅವರನ್ನು ಅಲ್ಲಿ ಹೇಳಿಕ್ಕೆ ಹೋಗುದಿಲ್ಲ ಅವರು ನಿಮಗೆ ಥರ್ಡ್ ಪಾರ್ಟಿ ಪಾಲಿಸಿ ಆಯ್ತು ತರ್ಡ್ ಪಾರ್ಟಿ ಪಾಲಿಸಿ ಕೊಡ್ತಾರೆ ಸೊ ಇದರಿಂದ ಯಾವಾಗ ತರ್ಡ್ ಪಾರ್ಟಿ ಪಾಲಿಸಿ ಆದ ಕೂಡಲೇ ಹಿಂಬದಿಯ ಸವರಣಿಗೆ ಕವರೇಜ್ ಬರುವುದಿಲ್ಲ ಅದು ಕವರೇಜ್ ಬರಬೇಕಾದ್ರೆ ಪ ಇದು ಪ್ಯಾಕೇಜ್ ಪಾಲಿಸಿ ಆಗಿದ್ರೆ ಮಾತ್ರ ಅಥವಾ ಬಂಪರ್ ಟು ಬಂಪರ್ ಆ ಪಾಲಿಸಿ ಇದ್ದಾಗ ಮಾತ್ರ ಸಿಕ್ಲಿಕ್ಕೆ ಸಾಧ್ಯತೆ ವೈಯಕ್ತಿಕ ವಿಮೆ ಅಂತ ಹೇಳಿದ್ರೆ ಪರ್ಸನಲ್ ಆಕ್ಸಿಡೆಂಟಲ್ ಪಾಲಿಸಿ ಆಯ್ತಾ ಪಿ ಎ ಕವರ್ ಅಂತ ನಮ್ಮ ಪಾಲಿಸಿಯಲ್ಲಿ ಇದೆ ಈ ವೆಹಿಕಲ್ ಗೆ ಸಂಬಂಧಪಟ್ಟ ಪಾಲಿಸಿ ಇಶ್ಯೂ ಮಾಡುವಾಗ ಅದರಲ್ಲಿ ಪಿ ಎ ಕವರ್ ಅಂದ್ರೆ ಓನರ್ ಆಫ್ ದ ವೆಹಿಕಲ್ ಓನರ್ ಡ್ರೈವರ್ ಅವನ್ ಓನರ್ ಡ್ರೈವರ್ ಅವನು ಆ ವಾಹನದಲ್ಲಿ ಹೋಗುವ ಸಂದರ್ಭದಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿ ಅಕಸ್ಮಾತ್ ಸ್ಕಿಡ್ ಆಗಿ ಬೀಳ್ತು ಸತ್ತೋಗ್ತಾನೆ ಆಯ್ತಾ ಆಗ ಅವನ ಹೆಂಡತಿ ಮಕ್ಕಳಿಗೆ ಯಾರು ಅದಕ್ಕೋಸ್ಕರ ಈಗ ಏನ್ ಮಾಡಿದೆ ಅಂದ್ರೆ ಐ ಆರ್ ಡಿ ಎ ಅದಕ್ಕೆ ಫಿಫ್ಟೀನ್ ಲ್ಯಾಕ್ಸ್ ರುಪೀಸ್ ಮಾಡಿದ್ದಾರೆ ಸಪೋಸ್ ಅಂತ ವ್ಯಕ್ತಿ ಸತ್ರೆ ಫಿಫ್ಟೀನ್ ಲ್ಯಾಕ್ಸ್ ಸಬ್ಜೆಕ್ಟ್ ದ ಕಂಡೀಷನ್ ಆ ಮೋಟರ್ ವೆಹಿಕಲ್ ಆಕ್ಟ್ ನಲ್ಲಿ ಕಂಡೀಷನ್ ಇದೆ ಹಿ ಮಸ್ಟ್ ಬಿ ಓನರ್ ಹಿ ಮಸ್ಟ್ ಅಂಡ್ ಶುಡ್ ಪೊಸೆಸ್ ವ್ಯಾಲಿಡ್ ಲೈಸೆನ್ಸ್ ಅದಿರಬೇಕು ದಟ್ ಇಸ್ ಕಂಪಲ್ಸರಿ ಅದಿದ್ರೆ ಮಾತ್ರ ಆತನಿಗೆ ಫಿಫ್ಟೀನ್ ಲ್ಯಾಕ್ಸ್ ಆತನ ಎಲ್ ಲೀಗಲ್ ಆರ್ಸ್ ಗೆ ತೆಗೆದೊಳಿಕೆ ಸಾಧ್ಯತೆ ಉಂಟು ಸಪೋಸ್ ಅದರಲ್ಲಿ ಒಂದು ಕಂಡೀಷನ್ಸ್ ಕೂಡ ಇಲ್ಲ ಅಂತ ಹೇಳಿದ್ರೆ ಸರ್ ಇಲ್ಲ ಅದರಲ್ಲಿ ಏನಾಗ್ತದೆ ಒಂದು ಕಂಡೀಷನ್ ಇಲ್ಲದ್ರೆ ಎಲ್ಲಾರ್ಸ್ ಆರ್ ನಾಟ್ ಎಂಟೈಟಲ್ ಕೊಡುದಿಲ್ಲ ಅವರು ಅಂತ ಸಂದರ್ಭದಲ್ಲಿ ಕೊಡುದಿಲ್ಲ ಮತ್ತೆ ಕೆಲವು ಸಲ ನೋಡಿ ಒಂದು ವಾಹನ ಅವನಲ್ಲಿ ಎರಡು ವಾಹನಗಳು ಇರ್ತವೆ ಒಂದು ಮೋಟರ್ ಬೈಕ್ ಇರ್ತದೆ ಒಂದು ಕಾರು ಇರ್ತದೆ ಮೋಟರ್ ಬೈಕ್ ನಲ್ಲಿ ಹೋಗುವಾಗ ಅದು ಆಕ್ಸಿಡೆಂಟ್ ಆಗ್ತದೆ ಅವ ಸಾಯ್ತಾನೆ ಅವನ ಮತ್ತೊಂದು ಕಾರ್ನಲ್ಲಿ ಇನ್ಸುರೆನ್ಸ್ ಇದೆ ಈ ಮೋಟರ್ ಬೈಕ್ನಲ್ಲಿರುವ ಇನ್ಸುರೆನ್ಸ್ ಅಲ್ಲಿ ಅದು ರುಪೀಸ್ ಒನ್ ಲ್ಯಾಕ್ ಏನಾದಿದ್ರೆ ಕವರೇಜ್ ಪರ್ಸನಲ್ ಆಕ್ಸಿಡೆಂಟ್ ಈಗೆಲ್ಲ ಫಿಫ್ಟೀನ್ ಲ್ಯಾಕ್ಸ್ ಕಂಪಲ್ಸರಿ ಮೊದಲೆಲ್ಲ ಒನ್ ಲ್ಯಾಕ್ ಎಲ್ಲ ಇತ್ತು ಆಯ್ತಾ ಈ ಸಂದರ್ಭದಲ್ಲಿ ಯಾವುದು ಹೆಚ್ಚು ಅವನಿಗೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟಾ ಅಂದ್ರೆ ಕಾರ್ನದಲ್ಲಿ ನೋಡಿ ಫಿಫ್ಟೀನ್ ಲ್ಯಾಕ್ಸ್ ಸಿಕ್ಬೋದು ಸೊ ಫಿಫ್ಟೀನ್ ಲ್ಯಾಕ್ಸ್ ಕಾರ್ನದಿದ್ರೆ ಅದನ್ನು ಕೂಡ ಅದನ್ನು ಕ್ಲೇಮ್ ಮಾಡಬಹುದು ಇದನ್ನು ಬಿಟ್ಟು ಆದ್ರೆ ಕಂ ಅಲ್ಲಿ ಕ್ವೆಶನ್ ಇಷ್ಟೇ ಬೋದ್ ದ ಪಾಲಿಸಿ ಆರ್ ನಲ್ಲಿ ಇರಬೇಕು ಎರಡೂ ಪಾಲಿಸಿಗಳು ಇನ್ಫೋರ್ಸ್ ನಲ್ಲಿ ಇದ್ರೆ ಮಾತ್ರ ಸಪೋಸ್ ಮೋಟರ್ ಬೈಕ್ ನ ಇನ್ಸೂರೆನ್ಸ್ ಪಾಲಿಸಿ ಆಲ್ರೆಡಿ ಎಕ್ಸ್ಪೈರ್ಡ್ ಕಾರ್ನ ಈ ಆಕ್ಸಿಡೆಂಟ್ ಆದ ವೆಹಿಕಲ್ ಕಾರ್ನ ಪಾಲಿಸಿ ಇನ್ಫೋರ್ಸ್ ಉಂಟು ಸೊ ಈಸ್ ನಾಟ್ ಎಂಟೈಟಲ್ ಎಲ್ ಆರ್ಸ್ ಆರ್ ನಾಟ್ ಎಂಟೈಟಲ್ ಕಾಂಪನ್ಸೇಷನ್ ಅದು ಬರುದಿಲ್ಲ ಫಿಫ್ಟೀನ್ ಲ್ಯಾಕ್ಸ್ ಕೊಡುದಿಲ್ಲ ಕೊಡ್ಲಿಕ್ಕೆ ಬರುದಿಲ್ಲ ಈಗ ಸಂಪೂರ್ಣ ವಿಮೆ ಏನಂತ ಹೇಳ್ತೀವಿ ಹಾಗೆ ಸಂಪೂರ್ಣ ವಿಮೆ ಮತ್ತು ತರ್ಡ್ ಪಾರ್ಟಿ ವಿಮೆ ಅಂತ ಹೇಳ್ತೀವಲ್ಲ ಸಂಪೂರ್ಣ ವಿಮೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಇಟ್ ಇಸ್ ಅ ಪ್ಯಾಕೇಜ್ ಪಾಲಿಸಿ ಓಕೆ ಅದು ಫುಲ್ ಕವರ್ಡ್ ಆಯ್ತಾ ಥರ್ಡ್ ಪಾರ್ಟಿ ಪಾಲಿಸಿ ಅಂದ್ರೆ ಥರ್ಡ್ ಪಾರ್ಟಿಗೆ ಮಾತ್ರ ಸೀಮಿತ ಈಗ ನಡೆದ್ ಹೋಗ್ತಾನೆ ಡಿಕ್ ಇಡಿತದೆ ಸೊ ಆ ಡಿಕ್ ಹೊಡ್ದವ ಸಾಯ್ತಾನೆ ಹೀ ಈಸ್ ಥರ್ಡ್ ಪರ್ಸನ್ ಹೀ ಇಸ್ ಅರ್ಡ್ ಪರ್ಸನ್ ಅದರ್ ದೆನ್ ದ ಓನರ್ ಅದರ್ ದೆನ್ ದ ಇನ್ಸೂರರ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಪರ್ಸನ್ ಆಯ್ತಾ ಥರ್ಡ್ ಪಾರ್ಟಿ ಅಂತ ಹೇಳ್ತಾರೆ ಸೊ ಥರ್ಡ್ ಪಾರ್ಟಿ ಈಸ್ ಎಂಟೈಟಲ್ ದ ಎಲ್ ಆರ್ ಎಂಟೈಟಲ್ ಕ್ಲೈಮ್ ಕಾಂಪನ್ಸೇಷನ್ ಅಂಡರ್ ದ ಹೆಡ್ ಥರ್ಡ್ ಪಾರ್ಟಿ ಪಾಲಿಸಿ ಇದರಲ್ಲಿ ಸರ್ ಇನ್ನು ಈಗ ಕುಡಿದು ವಾಹನವನ್ನ ಚಲಾಯಿಸುತ್ತಾರೆ ಆದ್ರೂ ಕೂಡ ಕೆಲವೊಂದು ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ ಸಪೋಸ್ ಈಗ ಹೋಗ್ತಾ ಇರ್ತಾರೆ ಒಬ್ಬ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಒಬ್ಬ ಈ ಎದುರುಗಡೆಯಿಂದ ಬರುವ ವ್ಯಕ್ತಿ ಕುಡಿದ್ಕೊಂಡು ವಾಹನ ಚಲಾಯಿಸಿ ಏನೋ ಒಂದು ಚಿಕ್ಕ ಅಪಘಾತ ಆಗ್ತದೆ ಸರ್ ಆವಾಗ ಈ ಸರ್ ಹೇಗೆ ಹ್ಯಾಂಡಲ್ ಮಾಡೋದು ಕುಡಿದು ಕುಡಿದು ವಾಹನ ಚಲಾಯಿಸುದು ತಪ್ಪು ಹ್ಮ್ ಆದರೆ ಕುಡಿದು ಚಲಾಯಿಸಿದ ಎಂಬುದನ್ನು ನಾವು ಪ್ರೂವ್ ಮಾಡಬೇಕು ಅದನ್ನು ಪ್ರೂವ್ ಮಾಡಬೇಕಾದ್ರೆ ಅವನು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಮೆಡಿಕಲ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಆತನ ರಕ್ತದಲ್ಲಿ ಹಂಡ್ರೆಡ್ ಎಂ ಅದರಲ್ಲಿ ಶೇಕಡ ಎಷ್ಟು ಆಲ್ಕೋಹಾಲ್ ಇದೆ ಎಂಬುದನ್ನು ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡಬೇಕು ಅದರಲ್ಲಿ ನೋಡಿ ಆಕ್ಚುಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಆಲ್ಕೋಹಾಲಿ ಕನ್ಸಂಪ್ಷನ್ ಇದ್ರೆ ಆತನ ಬ್ಲಡ್ ನಲ್ಲಿ ಅವನು ಡ್ರಂಕ್ ಕಾರ್ಡ್ ಅಂತ ಲೆಕ್ಕ ಸೊ ಇನ್ಸೂರೆನ್ಸ್ ಕಂಪನಿ ನಾಟ್ ಲೈಬಲ್ ಟು ಪೇ ದ ಕಾಂಪನ್ಸೇಷನ್ ಇವ್ ಇಟ್ ಈಸ್ ಲೆಸ್ ದೆನ್ ದಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಈ ರೀತಿಯಾಗ ಕಂಪನಿ ಲೈಬಲ್ ಟು ಪೇ ದ ಕಾಂಪನ್ಸೇಷನ್ ಸೊ ಕುಡಿದು ಚಲಾಯಿಸೋದು ತಪ್ಪೇ ಆದರೆ ಕುಡಿಲೇ ಬಟ್ ಬರೋದು ಎನ್ನುವುದೇ ಅವನಿಗೆ ಫುಲ್ ಓವರ್ಲೋಡ್ ಆಗಿ ಕುಡಿದು ಓವರ್ಲೋಡ್ ಆಗಿ ಚಲಾಯಿಸಿದ್ರೆ ಆತನಿಗೆ ವಾಹನ ಸಾಧ್ಯತೆ ಇಲ್ಲ ಅದರಿಂದ ಉಂಟಾದ ಅವಘಡಕ್ಕೆ ಅವನೇ ಆಗಿರ್ತಾನೆ ಆತನೇ ರೆಸ್ಪಾನ್ಸಿಬಲ್ ಆಲ್ ದನ್ಸೇಷನ್ ವಾಟ್ ಎವರ್ ದ ಕಾಂಪನ್ಸೇಷನ್ ಅದನ್ನು ಅವನ ಕೈಯಿಂದಲೇ ಕೊಡಬೇಕಂತ ಸಂದರ್ಭ ಬರ್ತದೆ ಓಕೆ ಅವೇ ಇನ್ನೊಬ್ಬ ವ್ಯಕ್ತಿಗೆ ಅವ್ರು ಕೊಡ್ಬೇಕು ಕೊಡ್ಬೇಕು ಅವನು ಎಲ್ಲಾರ್ಸಿಗೆ ಅವನಿಗೆ ಅಥವಾ ಅವ್ನು ಎಲ್ಲಾರ್ಸಿಗೆ ಈಗ ಸರ ಈಗ ನೀವು ಹೇಳಿದ ಹಾಗೆ ಫಸ್ಟ್ ಫಸ್ಟಿಗೆ ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಓಕೆ ಇಷ್ಟು ನೀವು ತರ್ಟಿ ಇಷ್ಟು ಪರ್ ನಲ್ಲಿ ತರ್ಟಿ ತರ್ಟಿ ಅಂತ ಹೇಳಿ ಹೇಳಿದ್ರೆ ಸರ್ ಓಕೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಅಂತ ಉಂಟು ಓಕೆ ಆದ್ರೆ ಆವಾಗ ಅವ್ನಿಗೆ ಆ ಕಂಪೆನೀಸ್ ಲೈಬ್ರಿ ಕಂಪೆನಿಸ್ ಗುಂಟು ಪೇ ದ ಲೈಬಲಿಟಿ ಓಕೆ ಅದು ಅದು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಒಂದು ಮನುಷ್ಯನಿಗೆ ತರ್ಟಿಗಿಂತ ಜಾಸ್ತಿ ಅಂದ್ರೆ ಹೆಚ್ಚು ಓವರ್ಲೋಡ್ ಆಗಿದ್ದಾಗ ಮಾತ್ರ ಅವನು ತರ್ಟಿಗಿಂತ ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಕಂಡು ಬರ್ತದೆ ಬ್ಲಡ್ ಇದರಲ್ಲಿ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಸಪೋಸ್ ಒಬ್ಬ ಸ್ವಲ್ಪ ಒಂದು ನೂರು ಅಥವಾ ನೈಂಟಿ ಚಲಾಯಿಸ್ತಾನೆ ಆಗ ಆಗವನಲ್ಲಿ ಬ್ಲಡ್ ಇಂಟ್ರೆಸ್ಟ್ ಮಾಡೋದು ನಿಮಗೆ ತರ್ಟಿ ಪರ್ಸೆಂಟ್ ಎಲ್ಲ ಬರೋದಿಲ್ಲ ಇಟ್ ಈಸ್ ಲೆಸ್ ದನ್ ದಟ್ ಸೊ ಅದ್ರ ಸಂದರ್ಭದಲ್ಲಿ ಅವನು ಫುಲ್ ಡ್ರಂಕ್ ಹಾರ್ಡ್ ಆಗಿದ್ದಾನೆ ಅದರಿಂದ ಅಪಘಾತವಾಗಿದೆ ಅಂತ ಹೇಳಿಕೆ ಆಗೋದಿಲ್ಲ ಆಯ್ತಾ ಕಂಟ್ರೋಲ್ ಅಂತ ಸಾಧ್ಯತೆ ಇಲ್ಲ ಸೊ ಅಂಡರ್ ದಾಟ್ ಸರ್ಕಂಫಿಡೆನ್ಸರ್ ಕಂಪೆನಿ ಲೈಬಲ್ ಟು ಬಿ ದ ಕಾಂಪನ್ಸೇಷನ್ ಟು ದ ಆರ್ ಇನ್ ಕೇಸ್ ಆಫ್ ಡೆತ್ ಟು ದ ಓಕೆ ಹಾಗೆ ಸರ್ ಏನು ಖರೀದಿ ಈಗ ಹೊಸ ವಾಹನವನ್ನ ಖರೀದಿಸ್ತಾರಲ್ಲ ಸರ್ ಎಷ್ಟು ದಿವಸದ ಒಳಗೆ ಒಂದು ಪ್ರಾದೇಶಿಕ ಕಚೇರಿಯಲ್ಲಿ ಅದನ್ನ ನೋಂದಾಯಿಸಬೇಕಾಗ್ತದೆ ಯಾವುದೇ ವಾಹನವನ್ನು ಕರೆಸಿ ಅದು ಅಲ್ಲಿಂದಲೇ ಕೊಡ್ತಾರೆ ನಮ್ಮ ಶೋರೂಮ್ ನಿಂದಲೇ ಕೊಡುವಾಗಲೇ ವಿತ್ ಇನ್ ತರ್ಟಿ ಡೇಸ್ ನಲ್ಲಿ ಒಳಗೆ ರಿಜಿಸ್ಟ್ರೇಷನ್ ಮಾಡಲೇಬೇಕು ಅಂದ್ರೆ ನಂಬರ್ ಪ್ಲೇಟ್ ಅಲ್ಲಿ ಸಿಗ್ತಲ್ಲ ಐಡೆಂಟಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಬಟ್ ನಿಮ್ಮ ಚಾರ್ಜಸ್ ನಂಬರ್ ಇಂಜಿನ್ ನಂಬರ್ ನೆವರ್ ಚೇಂಜ್ ಯಾವಾಗಲೂ ಕೂಡ ಈವನ್ ವಿತೌಟ್ ರಿಜಿಸ್ಟ್ರೇಷನ್ ಆದರೂ ಕೂಡ ಬಟ್ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್ ಮತ್ತೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಲ್ಲ ಅಲ್ಲಿ ರಸ್ತೆಯಲ್ಲಿ ಓಡಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕಲ್ಲ ಸೊ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ರಿಜಿಸ್ಟ್ರೇಷನ್ ಆಗಬೇಕು ಸೊ ಅದು ಕೋ ಅದು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಟುಗೆದರ್ ಒಟ್ಟಿಗೆ ಹೋಗುವಂಥದ್ದು ಸೊ ಅದರಿಂದ ರಿಜಿಸ್ಟ್ರೇಷನ್ ವಿತ್ ಇನ್ ತರ್ಟಿ ಡೇಸ್ ನಲ್ಲಿ ಮಾಡಬೇಕು ಮೂವತ್ತು ದಿವಸ ಒಳಗೆ ಮಾಡಬೇಕು ಮೂವತ್ತು ದಿವಸ ಒಳಗೆ ಮಾಡದೇ ಇದ್ದ ಸಂದರ್ಭದಲ್ಲಿ ಯಾವಾಗ ಅವ ಒಂದು ವರ್ಷ ನಂತರ ಮಾಡಿದರೆ ಅಲ್ಲಿಯವರೆಗೆ ಪೆನಾಲ್ಟಿಯನ್ನು ಕಟ್ಟಬೇಕು

ಒಂದು ಆಕ್ಸಿಡೆಂಟ್ ಆಗ್ತದೆ ಆ ಸಂದರ್ಭದಲ್ಲಿ ಕಂಪೆನಿ ಇಸ್ ನಾಟ್ ಲೈಬಲ್ ಟು ಬಿ ದ ಕಾಂಪನ್ಸೇಷನ್ ಅವ್ರು ರೆಫಿಡಿಯೇಟ್ ಮಾಡ್ತಾರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಲಿಲ್ಲ ರೂಲ್ ಏನು ಹೇಳುತ್ತೆ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ಆದರೆ ಕೆಲವು ಸಂದರ್ಭದಲ್ಲಿ ನಾವು ಫೈಟ್ ಮಾಡ್ತೇವೆ ಅದು ಚಾರ್ಸಿಸ್ ನಂಬರ್ ಇಂಜಿನ್ ನಂಬರ್ ಉಂಟು ಪಾಲಿಸಿಯಲ್ಲಿ ಚಾರ್ಸಿಸ್ ನಂಬರ್ ಇಂಜಿನ್ ನಂಬರ್ ಇದೆ ಆದ್ದರಿಂದ ಕೊಡಬೇಕು ಅಂತ ಹೇಳ್ತೇವೆ ಆದರೆ ಕಾನೂನು ರೀತಿಯಲ್ಲಿ ಕಾನೂನುಬದ್ಧವಾಗಿ ಹೋಗುವ ಸಂದರ್ಭದಲ್ಲಿ ಅದು ಕೊಡುವಂಥ ಸಂದರ್ಭ ಇಲ್ಲ

ಮತ್ತೆ ಬೇರೆ ಏನಾದರೂ ಕೇಸ್ ಹಾಕ್ತಾರ ಅವರ ಮೇಲೆ ಫೈನ್ ಕಟ್ಟೋದಲ್ಲದೆ ಬೇರೆ ಕೇಸ್ ಅದೇ ಫೈನ್ ಕಟ್ಟಬೇಕು ಫೈನ್ ಕಟ್ಟದೆ ಮುಗಿದಲ್ಲ ಕೇಸ್ ಓಕೆ ಮತ್ತೆ ಬೇರೆ ಏನು ಕೇಸ್ ಹಾಕೋ ಬೇರೆ ಕೇಸ್ ಆಗೋದಲ್ಲ ರಿಜಿಸ್ಟರ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ ಓಕೆ ರಿಜಿಸ್ಟರ್ ಮಾಡಿಕೊಂಡು ಬನ್ನಿ ಆಮೇಲೆ ವೆಹಿಕಲ್ ರಿಜಿಸ್ಟರ್ ಅಂತ ಆದ್ರೆ ಅಲ್ಲಿ ಕ್ವೆಶ್ಚನ್ ಅಂತ ಅಂದ್ರೆ ಇವರು ಪೊಲೀಸ್ ಅವರು ಅದನ್ನ ಸೀಸ್ ಮಾಡಿ ಇಟ್ಟುಕೊಳ್ಳುವಂತಿಲ್ಲ ಯಾಕಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡೋ ಸಂದರ್ಭದಲ್ಲಿ ವಾಹನವನ್ನು ಇನ್ಸ್ಪೆಕ್ಷನ್ ಗೋಸ್ಕರವಾಗಿ ಆರ್ಟಿಒ ಕೊಂಡೋಗ್ಲೇಬೇಕು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸೆಕ್ಷನ್ ತರ್ಟಿ ನೈನ್ ಏನ್ ಹೇಳ್ತಾರೆ ನೋಡಿ ಅದಲ್ಲೇ ಆಗಿ ಹೇಳ್ತದೆ ರಿಜಿಸ್ಟ್ರೇಷನ್ಗೆ ಹೋಗುವ ಸಂದರ್ಭದಲ್ಲಿ ಅದು ಅನ್ನು ನೀವು ಪ್ರೊಡ್ಯೂಸ್ ಮಾಡಲೇಬೇಕು ಬಿಫೋರ್ ಆಟಿಒ ಅವರು ಚಾರ್ಸಿ ನಂಬರ್ ಇಂಜಿನ್ ನಂಬರ್ ಎಲ್ಲ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡೋದು ನೋಂದಾಯಿಸಿಕೊಳ್ಳುವಂಥದ್ದು ಇಲ್ಲದ್ರೆ ಎಲ್ಲ ಜನರು ಹೋಗಿ ಬೇರೆ ಬೇರೆ ವಾಹನವನ್ನು ರಿಜಿಸ್ಟರ್ ಮಾಡ್ಬೋದು ಸೊ ಅದಕ್ಕೋಸ್ಕರವಾಗಿ ಅನ್ರಿಜಿಸ್ಟರ್ಡ್ ಅನ್ನು ಸೀಸ್ ಮಾಡುವುದಿಲ್ಲ ಪೊಲೀಸ್ನವರು ಆದರೆ ಇಟ್ ಈಸ್ ಅನ್ ಅಫೆನ್ಸ್ ಅದಕ್ಕೋಸ್ಕರ ಫೈನ್ ಕಟ್ಟಬೇಕಾಗ್ತದೆ ಆ ಫೈನ್ ಕಟ್ಟಲು ತಪ್ಪಿಸೋದಕ್ಕೋಸ್ಕರವಾಗಿ ಅವರು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡೋದು ಒಳಿತು ಹಹಹ ಐತಾ ಇಲ್ಲದ್ರೆ ಕಷ್ಟ ಓಕೆ ಇಲ್ಲದ್ರೆ ಕಷ್ಟ ಪೆ널ಟಿ ಬರ್ತದೆ ಅವರಿಗೆ ಅಲ್ಲಿ ಟ್ಯಾಕ್ಸ್ ಕಟ್ಟೋಕೆ ಪೆ널ಟಿ ಬರ್ತದೆ ಹ್ಮ್ ಓಕೆ ಸರಿ ನೋ ಒಬ್ಬ ವ್ಯಕ್ತಿ ಈಗ ಹೊಸ ವಾಹನವನ್ನ ಖರೀದಿಸ್ತಾನೆ ಹೊಸ ಹೊಸ ವಾಹನವನ್ನ ಖರೀದಿಸಿದ ನಂತರ ಅವನಿಗೆ ಇಷ್ಟ ಬರುವಂತ ರೀತಿಯಲ್ಲಿ ಅಂದ್ರೆ ಅವನಿಗೆ ಬೇಕಾದ ರೀತಿಯಲ್ಲಿ ಆಲ್ಟ್ರೇಷನ್ ಮಾಡ್ಕೊಳ್ಳಬಹುದು ಸರ್ ಆ ವಾಹನವನ್ನ ಆ ರೀತಿ ಯಾವುದೇ ಆಲ್ಟ್ರೇಷನ್ ಮಾಡುವಂತಿಲ್ಲ ಮಾಡ್ಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಓಕೆ ಮಾಡಿದ್ರೆ ಅದು ಕಾನೂನು ಬಾಹಿರವಾಗಿರ್ತದೆ ಹಹಹ ಮಾಡಬಾರದು

ಇದೆಲ್ಲ ಆಲ್ಟ್ರೇಷನ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅದು ನೀವು ಆಲ್ಟ್ರೇಷನ್ ಮಾಡಬೇಕಾದ್ರೆ ಏನು ಆಲ್ಟ್ರೇಷನ್ ಮಾಡ್ತೀರಿ ಎಂಬುದನ್ನು ಕರ ವಿವರವಾಗಿ ತಿಳಿ ಹೇಳಿ ಅದಕ್ಕೆ ಪರ್ಮಿಷನ್ಗೆ ಬರೀಬೇಕು ಆರ್ ಟಿ ಒಗೆ ಆರ್ ಟಿ ಓರ ಪರ್ಮಿಷನ್ ತೆಗೆದುಕೊಂಡ್ರೆ ಓಕೆ

ಸೈಕಲ್ ಅಲ್ಲಿ ಹೋಗ್ತಿರುವಾಗ ಒಬ್ರು ಪಾದಚಾರಿಗೆ ಡಿಕ್ಕಿ ಹೊಡೆದು ಆ ವ್ಯಕ್ತಿ ಮೃತ ಸರ್ ಆವಾಗ ಅವ್ರು ಹೇಗೆ ಪರಿಹಾರ ಹೇಗೆ ಸಿಗ್ತದೆ ಆ ವ್ಯಕ್ತಿ ಮೃತಪಟ್ಟಿರ್ತಾನೆ ಯಾರ್ ಯಾರು ಬಂದ್ ಕೇಳುವುದು ಅವರು ಬದಲು ಸರ್ ಅಂದ್ರೆ ಈಗ ಈ ತರ ಮೃತಪಟ್ಟಿದ್ದಾರೆ ಇವರಿಗೆ ಪರಿಹಾರ ಸಿಗ್ಬೇಕು ಅವಾಗ ನಮ್ಗೆ ಯಾರ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಗೆ ಸರ್ ಅಂದ್ರೆ ಕಾನೂನನ್ನು ಹೇಗೆ ಇರ್ತದೆ ಇದು ನೋಡಿ ಈ ಸೈಕಲ್ ಬೈಸಿಕಲ್ ಎನ್ನುವಂಥದ್ದು ಮೋಟರ್ ವೈಕಲ್ ಆಕ್ಟ್ ಅಂಡರ್ ನಲ್ಲಿ ಬರುದಿಲ್ಲ ಓಕೆ ಸರ್ ಒಂದು ಕರೆ ಇದೆ ಮಾತಾಡಿ ಮತ್ತೆ ಮಾತಾಡುವ ಸರ್ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಾನು ಆಕಾಶ್ ಪೂಜಾರಿ ಅಂತ ವೈಂದರಿಂದ ಕಾಲ್ ಮಾಡ್ತಾ ಇದ್ದೇನೆ ಓಕೆ ಲಾಸ್ಟ್ ಸ್ಟೂಡೆಂಟ್ ಆಗಿದೇನ ವೈಕುಂಠವಾಳಿಯ ಕಾಲೇಜಲ್ಲಿ ಓಕೆ ನೀವು ಕೂಡ ಲಾಸ್ಟ್ ಸ್ಟೂಡೆಂಟ್ ಹೌದು ಹೌದು ಓಕೆ ನಿಮಗೆ ಪ್ರಶ್ನೆ ಕೇಳಿಕೊಂಡಾ ಹೌದು ಸರ್ ಕೇಳಲಿಕ್ಕೆ ಇತ್ತು ಹಾ ಮೇಡಂ ಈಗ ಶ್ರೀ ನಮಸ್ಕಾರ ಆ ನಮಸ್ಕಾರ ಹೇಗಿದ್ರಿ ಸರ್ ವೈಂದರಿಂದ ಓಕೆ ಅಣ್ಣ ಹೇಳಿ ಆ ಇದು ಸರ್ ಇವಾಗ ಒಂದ್ ಗೊಂದಲ ಏನಂತ ಹೇಳಿದ್ರೆ ಈಗ ಡ್ರೈವಿಂಗ್ ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಎಲ್ಲ ಹಾಕಿದ್ರು ಗಾಡಿ ಓಡಿಸುವವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಒಂದ್ ವೇಳೆ ಆಕ್ಸಿಡೆಂಟ್ ಆಯ್ತು ಓಡಿಸುವ ಸವಾರ ಒಂದು ಡೆತ್ ಆಯ್ತು ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಆಂಬಿಬ್ಯೂಟಿ ಕ್ವಶನ್ಸ್ ಇರುವಂತದಂದ್ರೆ ಕೆಲವೊಂದು ಕೋರ್ಟ್ ಕೆಲವರು ಇರ್ತಾರೆ ಅದು ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ಕೆಲವರು ಆಗುದಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಒಂದು ಈಗ ನೀವ್ ಹೇಳುವಂತದ್ದು ರೈಡರ್ ಡೆತ್ ಆದಂತಲಿಯಾ

ಆ ಸಂದರ್ಭದಲ್ಲಿ ನೀವು ಸೆಕ್ಷನ್ ಒನ್ ಸಿಕ್ಸ್ ತ್ರೀ ಎ ಆಫ್ ದ ಮೋಟರ್ ವೆಹಿಕಲ್ ಆ್ಯಕ್ಟ್ನಲ್ಲಿ ನೀವು ಕ್ಲೈಮ್ ಮಾಡ್ಬೋದು ಸೆಕೆಂಡ್ ಶೆಡ್ಯೂಲ್ ಫೈವ್ ಲ್ಯಾಕ್ಸ್ ರುಪೀಸ್ ದ ಮ್ಯಾಕ್ಸಿಮಮ್ ಓಕೆ 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 ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೈಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಂದ್ರೆ ಸೈಕಲ್ ಅಲ್ಲಿ ಹೋಗ್ತಿರುವಾಗ ಈ ತರ ಪಾದಚಾರಿಗೆ ಡಿಕ್ಕಿ ಹೊಡೆದು ಅಥವಾ ಮೃತಪಟ್ಟಿರ್ತದೆ ಬೈಸಿಕಲ್ ಎನ್ನುವಂಥದ್ದು ಮೋಟರ್ ವೆಹಿಕಲ್ ಆಕ್ಟ್ ನ ಕೆಳಗಡೆ ಬರುದಿಲ್ಲ ಬರುದು ಅದರಲ್ಲಿ ಬರುದು ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಬರುದಿಲ್ಲ ಯಾಕಂದ್ರೆ ಅದಕ್ಕೆ ಮೋಟರ್ ಫಿಕ್ಸ್ ಆಗಿರುವುದಿಲ್ಲ ಮೋಟರ್ ನ ಸಹಾಯದಿಂದ ಓಡುದು ಅಲ್ಲ ಅದು ಆಯ್ತಾ ಸಪೋಸ್ ಅಂತ ಸಂದರ್ಭದಲ್ಲಿ ಸೈಕಲ್ ಹೋಗಿ ಡಿಕ್ಕಿ ಹೊಡೆದು ಅವ ಮೃತಪಟ್ಟದಂತ ಏನು ಪ್ರೂವ್ ಆದ್ರೆ ಆ ಸಂದರ್ಭದಲ್ಲಿ ಅವರು ಸಿವಿಲ್ ಸೂಟಿಗೆ ಹೋಗಬಹುದು ಡೆಮರೇಜ್ ಸೂಟ್ ಫೈಲ್ ಮಾಡಬಹುದು ಡೆಮರೇಜ್ ಸೂಟ್ ಅವನಿಂದಾಗಿ ನನ್ನ ಇಂಥವ್ರ ಆಗಿದೆ ಅದರಿಂದ ನನಗೆ ನಮಗೆ ನಷ್ಟ ಆಗಿದೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಆಗಿದೆ ಇದನ್ನೆಲ್ಲ ಪ್ರೂವ್ ಮಾಡಬೇಕು ಸೊ ಸಿವಿಲ್ ಸೂಟ್ ಇಸ್ ದ ಒನ್ಲಿ ಸೊಲ್ಯೂಷನ್ ಓಕೆ ಮೃತಪಟ್ಟ ವ್ಯಕ್ತಿಯ ಸಂಬಂಧಿಕರಾಗಿರ್ಬಹುದು ಸ್ನೇಹಿತರಾಗಿರ್ಬಹುದು ಅವ್ರ ಯಾರು ಕೂಡ ಕೇಸ್ ಹಾಕಬಹುದಾ ಸರ್ ಇದ್ರ ಮೃತಪಟ್ಟವರ ಸಂಬಂಧಿಕರ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಆಗಿರ್ಬೇಕು ಅಷ್ಟೇ ಮಕ್ಕಳಾಗಿರ್ಬೇಕು ಅಣ್ಣ ತಮ್ಮ ಅಣ್ಣ ತಮ್ಮಂದ್ರೆ ಅವರಿಗೆ ಮದುವೆ ಆಗದಿದ್ರೆ ಮಾಡಬಹುದು ಅವ್ರು ಯಾವ ರೀತಿಯಲ್ಲಿ ಅವರಿಗೆ ನಷ್ಟ ಅವರ ತೀರಿ ಹೋಗಿದಾರಲ್ಲ ಇದರಿಂದ ಅವ್ರಿಗೆ ಏನು ತೊಂದರೆ ಉಂಟು ದಿಸ್ ಅಫೆಕ್ಟ್ ಇದು ಯು ದೇ ಹ್ಯಾವ್ ಟು ಪ್ರೂವ್ ಅದನ್ನು ಪ್ರೂವ್ ಮಾಡಬೇಕು ಸರ್ ಇನ್ನೊಂದು ಡ್ರೈವಿಂಗ್ ಮಾಡಬೇಕಾಗಿದ್ರೆ ಹೆಲ್ಮೆಟ್ ಅನ್ನೋದು ಕಂಪಲ್ಸರಿ ಸರಿ ಹೆಲ್ಮೆಟ್ ಇಲ್ಲದೆ ನಾವು ಡ್ರೈವಿಂಗ್ ಮಾಡಲಿಕ್ಕೆ ಇಲ್ಲ ಅಂತ ರೂಲ್ಸ್ ಉಂಟು ಸರ್ ಆದರೂ ಕೂಡ ಡ್ರೈವಿಂಗ್ ಮಾಡುವಾಗ ಹೆಲ್ಮೆಟ್ ಹಾಕದೆ ಡ್ರೈವಿಂಗ್ ಮಾಡಿ ಅಪಘಾತ ಆಗ್ತದೆ ಆವಾಗ ಸರ್ ಯಾವ ರೀತಿಯಲ್ಲಿ ಕಾನೂನಿನ ಕ್ರಮ ಕೈಗೊಳ್ತಾರೆ ನೋಡಿ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಹೇಳಿದೆ ಸೆಕ್ಷನ್ ಒನ್ ಟ್ವೆಂಟಿ ನೈನ್ ಆಫ್ ದ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಹೆಡ್ ಪ್ರೊಟೆಕ್ಟ್ ಹೆಡ್ ಪ್ರೊಟೆಕ್ಟಿವ್ ಗೇರ್ ಅಂತ ಹೇಳ್ತಾರೆ ಅದಕ್ಕೆ ಹೆಡ್ ಪ್ರೊಟೆಕ್ಟಿವ್ ಗೇರ್ ಆಯ್ತಾ ಇದು ನಮ್ಮ ತಲೆಯನ್ನು ರಕ್ಷಣೆ ಮಾಡುತ್ತದೆ ಟೂ ವೀಲರ್ಸ್ ಹೋಗುವಾಗ ಅಪಘಾತ ಸಂಭವಿಸುವುದು ಜಾಸ್ತಿ ಅಪಘಾತ ಟೂ ವೀಲರ್ಸ್ ನಲ್ಲಿ ಅಪಘಾತವಾದಾಗ ಹೆಚ್ಚಾಗಿ ಪೆಟ್ಟು ಬೀಳುವುದು ತಲೆಯ ಭಾಗಕ್ಕೆ ಅದಕ್ಕೋಸ್ಕರವಾಗಿ ಅದನ್ನು ಅದರಿಂದ ಸಾಯಬಾರದು ಅದರಿಂದ ಅವರಿಗೆ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ಅದನ್ನು ನಮ್ಮ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಕಂಪಲ್ಸರಿ ಹೆಡ್ ಗೇರ್ ಪ್ರೊಟೆಕ್ಟಿವ್ ಹೆಡ್ ಗೇರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಿರಸಾಸನ ಹೇಳ್ತಾರೆ ನೀವು ಅದನ್ನು ಹೆಲ್ಮೆಟ್ ಅನ್ನು ಧರಿಸಲೇಬೇಕು ಧರಿಸಲೇಬೇಕು ಹಾ ಇದ್ರೆ ನೋಡಿ ಆಗ ಇಂಥ ಸಂದರ್ಭದಲ್ಲಿ ಏನಾಗ್ತಂದ್ರೆ ಒಂದು ವೆಹಿಕಲ್ ಹೋಗ್ತದೆ ಇದು ನಮ್ಮ ಡಿಸಿಷನ್ ಪ್ರಕಾರ ಹೇಳುವಂತದ್ದು ನೀವು ಮೋಟರ್ ಬೈಕ್ಲ್ ಹೋಗ್ತದೆ ಅದರಲ್ಲಿ ಹಿಂಬದಿ ಸಾವರಣಿಗೆ ಇರ್ತಾನೆ ಮುಂದೆ ಇರ್ತಾನೆ ಮುಂದೆ ಒಬ್ಬನಿಗೆ ಹೆಲ್ಮೆಟ್ ಇರ್ತದೆ ಹಿಂದಿನವನಿಗೆ ಹೆಲ್ಮೆಟ್ ಇರುವುದಿಲ್ಲ ಮೋಟರ್ ಸ್ಕಿಡ್ ಮೋಟರ್ ಬೈಕ್ ಸ್ಕಿಡ್ ಆಗ್ತದೆ ಹಿಂದಿನವನಿಗೆ ತಲೆಗೆ ಗಂಭೀರವಾದ ಏಟಾಗಿರ್ತದೆ ಅಲ್ವಾ ಈ ಸಂದರ್ಭದಲ್ಲಿ ನಿಗ್ಲಿಜೆನ್ಸ್ ಯಾರ್ದು ಸೊ ನಿಗ್ಲಿಜೆನ್ಸ್ ಅವನ ವಿಕ್ಟಿಮ್ನ ನಿಗ್ಲಿಜೆನ್ಸ್ ಹಿ ಹ್ಯಾಸ್ ಟು ವೇರ್ ಹೆಡ್ ಗೇರ್ ಪ್ರೊಟೆಕ್ಟಿವ್ ಹೆಡ್ ಗೇರ್ ಅದನ್ನು ಮಾಡಲಿಲ್ಲ ಸೊ ಅದರಿಂದ ಸರ್ಟನ್ ಪರ್ಸೆಂಟೇಜ್ ಕಾಂಪನ್ಸೇಷನ್ ವಿಲ್ ಬಿ ರೆಡ್ಯೂಸ್ ಟೆನ್ ಪರ್ಸೆಂಟ್ ಕಾಂಪನ್ಸೇಷನ್ ರೆಡ್ಯೂಸ್ ಮಾಡೋದು ಯಾಕಂದ್ರೆ ನಿಗ್ಲಿಜೆನ್ಸ್ ಅವನು ತಪ್ಪುಂಟು ಅವನು ಮಾಡಬೇಕಿತ್ತು ಅದರಿಂದ ತಪ್ಪು ಮಾಡಿದ್ರಿಂದ ನಷ್ಟಕ್ಕೆ ಅವನೇ ಹೊಣೆಗಾರ ಇಟ್ ಈಸ್ ಕಾಲ್ಡ್ ಆಸ್ ಇನ್ ಆಕ್ಸಿಡೆಂಟ್ ಅಂತ ಹೇಳ್ಬೋದು ನಾವು ಸೊ ಅದರಿಂದ ಸರ್ಟನ್ ಪರ್ಸಂಟೇಜ್ Because of his negligence, the accident, uh, the, he had sustained severe. ಈಗ ಸರ್ ರೈಡರ್ ಹೆಲ್ಮೆಟ್ ಧರಿಸಿರ್ತಾರೆ ಅವರ ಹಿಂದ್ಗಡೆ ಹಿಂಬದಿ ಸೀಟ್ ಸೀಟ್ ಅಲ್ಲಿ ಕೂತ್ಕೊಂಡಿರೋ ಅವರು ಹೆಲ್ಮೆಟ್ ಅನ್ನ ಹಾಕಿರೋದಿಲ್ಲ ಅವಾಗ ಆಕ್ಸಿಡೆಂಟ್ ಆಗಿ ಹಿಂಬದಿ ಸವಾರನಿಗೆ ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ರೆ ಸರ್ ಓಕೆ ಈಗ ಡ್ರೈವರ್ ಇದು ಏನು ತಪ್ಪಿಲ್ಲ ತಪ್ಪಿಲ್ಲದೆ ಆಕ್ಸಿಡೆಂಟ್ ಆದ್ರೆ ತಪ್ಪಿಲ್ಲ ಆದ್ರೆ ಆಕ್ಸಿಡೆಂಟ್ ಆಗುದಿಲ್ಲ ತಪ್ಪಿದ್ದೇ ಆಕ್ಸಿಡೆಂಟ್ ಆಗುದು ಸಡನ್ ಅಪ್ಲಿಕೇಶನ್ ಆಫ್ ಬ್ರೇಕ್ ಓಕೆ ಅಲ್ಲ ಸರ್ ಎದುರುಗಡೆಯಿಂದ ಬಂದಿದ್ದು ಬಂದವರು ಯಾರಾದ್ರೂ ಗುದ್ದಿದ್ರೆ ಆಗ ಆಗ ಕೊಶನ್ ಬರುದಿಲ್ಲ ಆಗ

ತಿದ್ದುಪಡಿ ಮಾಡಿದಾಗ ಕಾಲ ಕಾಲಕ್ಕೆ ಅನುಸಾರವಾಗಿ ಅದನ್ನ ತಿದ್ದುಪಡಿ ಮಾಡ್ಲೇಬೇಕಾಗ್ತದೆ ಅದು ತಿದ್ದುಪಡಿ ಮಾಡಿದ್ರೆ ಮಾತ್ರ ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ತದೆ ಸೊ ಮೊದಲಿಂದಲೇ ಒಂದನ್ನೇ ಹಿಡಿದುಕೊಂಡು ಮಾಡುತ್ತೆ ಸಾಲದು ನಾವು ಯಾವಾಗ ಇಂಪ್ರೂವ್ಮೆಂಟ್ ಆಗ್ತದೆ ಅದೇ ಪ್ರಕಾರ ತಿದ್ದುಪಡಿ ಮಾಡಿಕೊಂಡು ಹೋದ್ರೆ ಮಾತ್ರ ಅದಕ್ಕೊಂದು ಆ ಏನ್ ಬರ್ತದೆ ಕಾನೂನಿನಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ ಮತ್ತೊಂದನ್ನು ಕೂಡ ಓಕೆ ಆಗಾಗ ನಾವು ತಿದ್ದುಪಡಿ ಮಾಡ್ತಾ ಇರ್ಬೇಕಾ ಇನ್ನು ಸರಿ ವಾಹನವನ್ನ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಅನ್ನೋ ಒಂದು ಸ್ಥಳ ಇರ್ತದೆ ಆ ವಾರ್ಗ ಪಾರ್ಕಿಂಗ್ ಮಾಡುವ ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಪಾರ್ಕಿಂಗ್ ಮಾಡಿದ್ರೆ ಸರ್ ಆವಾಗ ಏನು ಕ್ರಮ ಕೈಗೊಳ್ಬಹುದು ನೋಡಿ ಒನ್ ಟ್ವೆಂಟಿ ಟೂ ಸೆಕ್ಷನ್ ಒನ್ ಟ್ವೆಂಟಿ ಟು ಆಫ್ ದ ಮೋಟರ್ ವೈಕರ್ ಏನ್ ಹೇಳ್ತಾರೆ ಲಿವಿಂಗ್ ದ ವೆಹಿಕಲ್ ಆಹ್ ಲಿವಿಂಗ್ ದ ವೆಹಿಕಲ್ ಇನ್ ಎ ಡೇಂಜರಸ್ ಪ್ಲೇಸ್ ಅಂದ್ರೆ ಹೈ ತುಂಬಾ ರಶ್ ಇರ್ತದೆ ವಾಹನಗಳು ಓಡಾಡುವಂಥದ್ದು ಅಲ್ಲಿ ಅವನು ನಿಲ್ಲಿಸಿ ಹೋಗಿರ್ತಾನೆ ಸೊ ಇಟ್ ಇಸ್ ಅ ನಿಗ್ಲಿಜೆನ್ಸ್ ಸೊ ನಿಗ್ಲಿ ಆದ್ದರಿಂದ ಟ್ವೆಂಟಿ ಫೋರ್ ಅವರ್ಸ್ನೊಳಗೆ ಅದನ್ನು ಆಕ್ಸಿಡೆಂಟ್ ಆದರೆ ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಆಕ್ಸಿಡೆಂಟ್ ಆದರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ನೊಳಗೆ ಅದನ್ನು ಶಿಫ್ಟ್ ನೋಡಕ್ಕಂತಲೂ ಇದೆ ಮೋಟರ್ ವೆಹಿಕಲ್ ಆಕ್ಟಲ್ ವಿಟ್ಸ್ ವೆರಿ ಕ್ಲಿಯರ್ ಸೊ ಇಲ್ಲಿ ಏನು ಒನ್ ಟ್ವೆಂಟಿ ಟು ಪ್ರಕಾರ ಅವ ಫೈನ್ ಕೊಟ್ಟಬೇಕು ಅವ್ನು ನಿಲ್ಲಿಸಿ ತಪ್ಪಲ್ಲಿ ಇನ್ನೊಮ್ಮೆ ಸಲ ಅವಾಗ ಮಾಡಬಾರ್ದು ಅದನ್ನು ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ಏನು ಹೇಳ್ತದೆ ಸ್ಟೇಷನರಿ ವೆಹಿಕಲ್ ಸಲ ಏನ್ ಮಾಡ್ತಾರೆ ಅಂದರೆ ವೆಹಿಕಲ್ ಹೋಗುವಾಗ ಪಂಚರ್ ಆಗಿಬಿಡ್ತದೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಆಗ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ ಮೆಸರ್ಸ್ ತೆಗೆದುಕೊಳ್ಬೇಕು ಅವರು ರಿಫ್ಲೆಕ್ಟರ್ ಇಡಬೇಕು ಬೇರೆ ವಾಹನಗಳಿಗೆ ತೊಂದರೆ ಓಡಾಡುವ ವಾಹನಗಳಿಗೆ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅವ್ರು ಹಾಗೆ ಇನ್ನೊಬ್ರು ಇದ್ದಾರೆ ಸರ್ ಜೊತೆ ಮಾತಾಡುವ ನಮಸ್ತೆ ನಮಸ್ತೆ ಸರ್ ಸ್ವಲ್ಪ ಮಾತಾಡಲಿಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಬಗ್ಗೆ ಓಕೆ ಖಂಡಿತ ಕೇಳಬಹುದು ಮೇ ಪ್ರಸ್ನ ಕೇಳಿ ಸರ್ ನಮಸ್ತೆ ನಮಸ್ಕಾರಮ್ಮ ನಿಮ್ಮ ಗೊತ್ತಾಗ್ಲಿಲ್ಲ ವರ್ಷ ಆಯ್ತು ನಮ್ಮ ಆಗಿ ವರ್ಷ ಆಯ್ತು ಸರ್ ಸರಿ ನಿಮ್ಮ ನಮ್ದು ಪೇಮೆಂಟ್ ಸರ್ ವರ್ಷದಿಂದ ನೋಡಿಮ್ಮ ಅಲ್ಲ ವರ್ಷ ಇಲ್ಲಿ ಕೆಳ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಆಗಿದೆ ಆಗಿದ್ರೆ ಕೆಲ ಸಂದರ್ಭದಲ್ಲಿ ಓದು ಅವರು ಕೋರ್ಟಿಗೆ ಕೋರ್ಟ್ ಇನ್ನು ಅಪ್ರೂವ್ ಮಾಡ್ಲಿಕ್ಕೆ ಅಲ್ಲಮ್ಮ ಎಂತವಂತಾ ಕೇಸ್ ದಾಖಲು ಮಾಡಿದ ತಕ್ಷಣ ನಿಮಗೆ ಪರಿಹಾರ ಕೊಡುವುದಿಲ್ಲ ಕೆಲ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಅವರು ಇನ್ಸೂರೆನ್ಸ್ ಕಂಪನಿ ಅವರು ರಾಜ್ಯಸಭೆನಕ್ಕೆ ಬರ್ತಾರೆ ರಾಜ್ಯಸಭೆಯಲ್ಲಿ ತೀರ್zataಗ್ತದೆ ಕೋರ್ಟ್ ಅಲ್ಲಿ ಹೌದಾ ಈಗ ಅದು ಹೌದಮ್ಮ ಕೋರ್ಟು ಜಡ್ಜ್ಮೆಂಟ್ ಮಾಡಬೇಕು ಆಮೇಲೆ ನಿಮಗೆ ಅಮೌಂಟ್ ಬರಬೇಕು ಪ್ರೊಸೀಜರ್ ಇದೆಲ್ಲ ಓಕೆ ಓಕೆ ಇನ್ನು ಬರ್ತದೆ ಬರ್ತದೆ ಖಂಡಿತ ಬರ್ತದೆ ನಿಮ್ಮ ಅಕೌಂಟ್ಗೆ ಖಾತೆಗೆ ಬರ್ತದೆ ಈಗ ಅದು ಈಗ ನೋಡಿ ಎಲ್ಲ ಸೆಟಲ್ಮೆಂಟ್ ಆದೇ ಈಗ ಇತ್ತೀಚೆಗೆಲ್ಲ ಸೆಟಲ್ಮೆಂಟ್ ಆಯ್ತಲ್ಲ ಅದಲ್ಲತ್ತೆಲ್ಲ ಅದು ಆಗಿದೆ ಈಗ ಒಂದೆರಡು ತಿಂಗಳಾಗ್ತಾ ಬಂತು ಇನ್ನೂ ಅವರಿಗೆ ಸರ್ಟಿಫೈಡ್ ಕಾಪಿ ಎಲ್ಲ ಸಿಕ್ಲಿಲ್ಲ ಅಂದ್ರೆ ಡಿಲೇ ಆಗ್ತಾ ಉಂಟು ಆ ಡಿಲೇ ಆದ ಕಾರಣ ಅವರಿಗೆಲ್ಲ ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಸಡನ್ ಆಗಿ ಅದನ್ನು ಕ್ರೆಡಿಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಕೂಡ ಪ್ರೊಸೀಜರ್ ಇದೆ ಅಲ್ಲ ಅಮೌಂಟ್ ನಿಮ್ಮ ಖಂಡಿತ ನಿಮ್ಮ ಅಕೌಂಟ್ಗೆ ಬರ್ತದೆ ಬರ್ತದೆ ಖಂಡಿತ ಬರ್ತದೆ ಆಯ್ತಾ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಿಮಗೆ ಡೋಂಟ್ ವರಿ ಓಕೆ ಸರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಸರಿನು ಈಗ ಹೆವಿ ಗೂಡ್ಸ್ ವಾಹನವನ್ನ ಚಲಾಯಿಸಿದವರು ಹೆವಿ ಪ್ಯಾಸೆಂಜರ್ ವಾಹನವನ್ನ ಕೂಡ ಚಲಾಯಿಸಬಹುದು ಇಲ್ಲ ಇಲ್ಲ ಹೆವಿ ಗೂಡ್ಸ್ ವೆಹಿಕಲ್ ಚಲಾಯಿಸುವವರು ಹೆವಿ ಪ್ಯಾಸೆಂಜರ್ ವೆಹಿಕಲ್ ಅನ್ನು ಚಲಾಯಿಸುವಂತಿಲ್ಲ ಯಾಕೆ ಸರ್ ಅಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ಗೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ಮೆಂಟ್ ಇಲ್ಲಿ ಪಿ ಎಸ್ ವಿ ಬ್ಯಾಜ್ ಅಂತ ಹೇಳ್ತಾರೆ ಪ್ಯಾಸೆಂಜರ್ ವೆಹಿಕಲ್ ಆಯ್ತಾ ಪ್ಯಾಸೆಂಜರ್ ವೆಹಿಕಲ್ ಬಿಡುವವರು ಹೆವಿ ಗೂಡ್ಸ್ ವೆಹಿಕಲ್ ಬಿಡಬಹುದು ಅಂದ್ರೆ ಇದರಲ್ಲಿ ಈ ಇಪ್ಪತ್ತು ಐವತ್ತು ಜನರ ಜೀವವನ್ನು ಹಿಡಿದು ಹೋಗ್ತಾನೆ ಇವ ಪ್ಯಾಸೆಂಜರ್ ಅವ ಅವನಿಗೆ ಅಷ್ಟು ಕರೆಕ್ಟ್ ಆಗಿ ಇರಬೇಕವ ಚಾಲನೆ ಚಲಾಯಿಸುವ ಸಂದರ್ಭದಲ್ಲಿ ಗೂಡ್ಸ್ ಗೆ ಹಾಗೆಲ್ಲ ಅದು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದು ಸೊ ಅದರಿಂದ ಸೇಫ್ಟಿ ಮೆಜರ್ಸ್ ಇವನಿಗೆ ತಿಳುವಳಿಕೆ ಜಾಸ್ತಿ ಇರಬೇಕು ಅದರಿಂದ ಪಿ ಎಸ್ ವಿ ಬ್ಯಾಜ್ ಅವನು ಅವನೇ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡು ಹೋಗ್ಬೋದು ಆದರೆ ಟ್ರಾನ್ಸ್ಪೋರ್ಟ್ ವಾಹನ ಚಲಾಯಿಸುವವನಿಗೆ ಅವನಿಗೆ ಪೆ ವಿ ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ ಅನ್ನು ಕೊಂಡೋಗ್ಲಿ ದೊಡ್ಡ ಗಾತ್ರದ ಬಸ್ ಗಿಸ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಸರಿಯಲ್ಲ ಓಕೆ ಆ ಈಗ ಉಲ್ಟಾ ಸರ್ ಈಗ ಹೆವಿ ಪ್ಯಾಸೆಂಜರ್ ವೆಹಿಕಲ್ ಅನ್ನ ಚಲಾಯಿಸಿದವರು ಹೆವಿ ಗೂಡ್ಸ್ ವಾಹನವನ್ನ ಚಲಾಯಿಸ ಚಲಾಯಿಸ್ಬೋದು ಅವರಿಗೆ ರೈಟ್ ಉಂಟು ಚಲಾಯಿಸ್ಬೋದು ಬಟ್ ಇವರಿಗೆ ಹಾಗಾಗ ಮಾಡ್ಲಿಕ್ಕೆ ಆಗಲ್ಲ ಓಕೆ 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 ಸರ್ ಇನ್ನು ಈಗ ಕೆಲವೊಂದು ಉಪಯೋಗವಿಲ್ಲದ ವಾಹನವನ್ನ ನಾವು ಸೈಡ್ ಅಲ್ಲಿ ಇಟ್ಕೊ ಇಟ್ಟಿರ್ತೀವಲ್ಲ ಸರ್ ಓಕೆ ಅದನ್ನ ಅವನು ಏನ ಆ ವಾಹನದ ಮಾಲೀಕನು ಅವರ ಇಚ್ಛೆ ಪ್ರಕಾರ ಮಾಡುವಂತಿಲ್ಲ ಮಾಡಲಿಕ್ಕಿಲ್ಲ ಯಾವುದೇ ಕಾರಣ ಅವನ ಇಚ್ಛೆ ಪ್ರಕಾರ ಮಾಡುವಂತಿಲ್ಲ ಯಾವುದೇ ವಾಹನ ಆಗ್ಲಿ ಅದು ಪ್ರೈವೇಟ್ ವೆಹಿಕಲ್ ಆಗ್ಲಿ ಕಮರ್ಷಿಯಲ್ ವೆಹಿಕಲ್ ಆಗ್ಲಿ ಅವನಿಗೆ ಅದು ಯೂಸ್ ಇಲ್ಲ ಅಂದ್ರೆ ಅವನ ಮನೆಯಲ್ಲಿ ಇಟ್ಕೊಳ್ಳುವಂತಿಲ್ಲ ಅದನ್ನು ಅದನ್ನು ಅವ ಅದರ ಸಂಬಂಧಪಟ್ಟ ದಾಖಲೆ ಉಂಟು ಏನು ಆರ್ ಸಿ ಪುಸ್ತಕ ಇದೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅದನ್ನು ಕನ್ಸರ್ನ್ಡ್ ಆರ್ಟಿಫಿಕೇಟ್ ಅದನ್ನು ಸರೆಂಡರ್ ಮಾಡಬೇಕು ಸರೆಂಡರ್ ಮಾಡಿದ ಮೇಲೆ ಆರ್ ಟಿ ಓ ಅವರು ಪರ್ಮಿಷನ್ ಕೊಡಬೇಕು ಡಿಸ್ಮೆಂಟಲ್ ನೀವು ಡಿಸ್ಮೆಂಟಲ್ ಮಾಡಬಹುದು ಅಂತ ಹೇಳಿ ಮಾಡಬಹುದು ಅಲ್ಲಿಯವರೆಗೆ ಆತನ ಡಿಸ್ಮೆಂಟಲ್ ಮಾಡುವಂತಿಲ್ಲ ಒಂದು ಕಮರ್ಷಿಯಲ್ ವೆಹಿಕಲ್ ಅಂತ ಹೇಳಿದ್ರೆ ಸಪೋಸ್ ಈಗ ಒಂದು ಹತ್ತು ವರ್ಷ ಆದ ಮೇಲೆ ಡಿಸ್ಮೆಂಟಲ್ ಮಾಡಿ ಮಾರಿ ಬಿಡ್ತಾನೆ ವಿತ್ಔಟ್ ಪರ್ಮಿಷನ್ ಆಫ್ ದಿ ಆರ್ ಟಿ ಓ ಆಗ ಏನ್ ಬರ್ತಾ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ನಿಮಗೆ ಗೊತ್ತುಂಟು ಅದಕ್ಕೆ ಟ್ಯಾಕ್ಸ್ ಕಟ್ಟತಾ ಇರಬೇಕಾಗ್ತದೆ ಆಯ್ತಾ ಈಗ ನಾವು ಫಿಫ್ಟೀನ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಏನೋ ಮಾಡಿದಾರೆ ಅದು ಕಮರ್ಷಿಯಲ್ ವೆಹಿಕಲ್ಗೆ ಟ್ಯಾಕ್ಸ್ ಕಟ್ಟಲೇಬೇಕು ಸೊ ಟ್ಯಾ ಅದನ್ನು ಕಮರ್ಷಿಯಲ್ ವೆಹಿಕಲನ್ನು ನೀವು ಇಟ್ಟುಕೊಂಡು ನೀವು ಡಿಸ್ಮೆಂಟ್ಲ್ ಮಾಡಿ ವಿಥೌಟ್ ಪರ್ಮಿಷನ್ ಡಿಸ್ಮೆಂಟ್ಲ್ ಮಾಡಿದರೆ ಯು ಹೌ ಟು ಪೇ ಪೆನಾಲ್ಟಿ ಆನ್ ಟ್ಯಾಕ್ಸ್ ಆ ಟ್ಯಾಕ್ಸ್ ನಟ್ಟಿಗೆ ಪೆನಾಲ್ಟಿಯನ್ನು ಕೂಡ ಕಟ್ಟಬೇಕು ನೀವು ಮಾಡಿ ತಪ್ಪದ್ ನೀವು ಮಾಡುವಂತಿಲ್ಲ ಪರ್ಮಿಷನ್ ಫ್ರಮ್ ಆರ್ ಇಸ್ ಮಸ್ಟ್ ಸರ್ ಇನ್ನು ಹದಿನೈದು ವರ್ಷಕ್ಕೆ ಮೇಲ್ಪಟ್ಟಂತ ವಾಹನವನ್ನ ಅವರು ಬೇಕಾದ ರೀತಿ ಅದು ಸಹ ಸೇಮ್ ರೂಲ್ಸ್ ರೂಲ್ಸ್ ಅದೇ ಆಗ ಇಂಟ್ರೊಡ್ಯೂಸ್ ಆಗಬೇಕು ಗೌರ್ಮೆಂಟ್ ಇಂದ ಇಂಟ್ರೊಡ್ಯೂಸ್ ಆದ ಮೇಲೆ ಹದಿನೈದು ವರ್ಷ ಮೇಲ್ಪಟ್ಟ ವಾಹನವನ್ನು ನೀವು ಆಟೋಮೆಟಿಕ್ ಆಗಿ ಮಾಡಬಹುದು ಇಂಟ್ರೊಡ್ಯೂಸ್ ಈಗ ಆಗಲಿಲ್ಲ ಅದು ಈಗ ಪೆಂಡಿಂಗ್ ಉಂಟು ಅದು ಬಂದ್ರೆ ಫಿಫ್ಟೀನ್ ಇಯರ್ಸ್ ಆದ ಕೂಡಲೇ ಮತ್ತೆ ನೀವು ಅದನ್ನ ಡಿಸ್ಮೆಂಟ್ ಮಾಡಬಹುದು ರೆಕಾರ್ಡ್ಸ್ ಹೇಳ್ತಾ ಇಲ್ಲ ಫಿಫ್ಟೀನ್ ಇಯರ್ಸ್ ಮೋರ್ ದನ್ ಫಿಫ್ಟೀನ್ ಇಯರ್ಸ್ ಸೊ ಅದರಿಂದ ನೀವು ಫಿಫ್ಟೀನ್ ಇಯರ್ಸ್ ಯಾವುದೇ ಕಮರ್ಷಿಯಲ್ ವೆಹಿಕಲ್ ಗೆ ಖಾಸಗಿ ವಾಹನ ಅದರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಟ್ವೆಂಟಿ ಇಯರ್ಸ್ ಆದ್ರೆ ಫಿಫ್ಟೀನ್ ಇಯರ್ಸ್ ಆದ ಮೇಲೆ ಒನ್ಸ್ ಇನ್ ಇಯರ್ ನೀವು ಅದನ್ನು ಇನ್ಸ್ಪೆಕ್ಷನ್ ಮಾಡಲೇಬೇಕು ಅಂತ ಬಂದಿದೆ ಅದೀಗ ಇಂಟ್ರೊಡ್ಯೂಸ್ ಆಗಿಲ್ಲ ಇಂಟ್ರೊಡ್ಯೂಸ್ ಆದ್ರೆ ಅದು ಪ್ರೊಸೀಜರ್ ಹಾಗೆ ಸರ್ ಇನ್ನು ವೆಹಿಕಲ್ ಅನ್ನ ವರ್ಗಾವಣೆ ಮಾಡದೆ ಬೇರೆಯವರಿಗೆ ಕೊಟ್ಟರೆ ಅವರು ಆದ್ರೆ ಸರ್ ಆವಾಗ ಏನು ನೋಡಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾರು ಒಬ್ಬರು ಪರ್ಚೇಸ್ ಮಾಡ್ತಾರೆ ಮಿಸ್ಟರ್ ಎ ಎನ್ನುವ ಪರ್ಚೇಸ್ ಮಾಡ್ತಾರೆ ಆತನು ಬಿ ಎನ್ನುವನಿಗೆ ಸೇಲ್ ಮಾಡ್ತಾನೆ ಬಿ ಎನ್ನುವ ಸೇಲ್ ಮಾಡ್ತಾನೆ ಬಿ ಎನ್ನುವನು ಏನ್ ಮಾಡ್ತಾನೆ ಅವನ ಡ್ರೈವರ್ ಕೊಡ್ತಾನೆ ಸಿ ಎನ್ನುವನ ಡ್ರೈವರ್ ಕೊಡ್ತಾನೆ ಸಿ ಕೊಂಡು ಹೋಗ್ತಾನೆ ಕಾರು ಈ ಸಂದರ್ಭದಲ್ಲಿ ಕಾರು ಟ್ರಾನ್ಸ್ಫರ್ ಆಗಿರುವುದಿಲ್ಲ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರುವುದಿಲ್ಲ ಸೆಕ್ಷನ್ ಫಿಫ್ಟಿ ಆಫ್ ದ ಮೋಟರ್ ವೆಹಿಕಲ್ ಆಕ್ಟ್ ಏನು ಹೇಳ್ತಂದ್ರೆ ಟ್ರಾನ್ಸ್ಫರ್ ಈಸ್ ಮಸ್ಟ್ ಆಯ್ತಾ ಯಾವಾಗ ಅದನ್ನು ಟ್ರಾನ್ಸ್ಫರ್ ಆಗಿಲ್ಲ ಆಗಿರಲಿಲ್ಲದ್ರೆ ಆತನು ಮತ್ತೊಬ್ಬರಿಗೆ ಹೋಗ್ಲಿ ಮತ್ತೊಬ್ಬರಿಗೆ ಹೋಗ್ಲಿ ಯಾರಿಗೋಗ್ಲಿ ಯಾರಾದ್ರೆ ರಿಯಲ್ ಓನರ್ ಬಿ ರಿಜಿಸ್ಟರ್ ನಲ್ಲಿ ಎಷ್ಟು ಸಮಯ ಹೆಸರು ಉಂಟಾ ಓನರ್ ಆಫ್ ದ ವೆಹಿಕಲ್ ಆಯ್ತಾ ವಿಗೆ ಹೋಗಿ ಸಿ ಎನ್ನು ಕೊಂಡು ಹೋಗ್ತಾನೆ ಆಗ್ತದೆ ಅದಕ್ಕೆ ಇನ್ಸುರೆನ್ಸ್ ಇರುವುದಿಲ್ಲ ಈ ಆಕ್ಸಿಡೆಂಟ್ ಅಲ್ಲಿ ಒಬ್ಬ ಸಾಯ್ತಾನೆ ಸತ್ತವನ ಹೆಂಡತಿ ಮಕ್ಕಳು ಅಥವಾ ಡಿಪೆಂಡೆಂಟ್ ಯಾರಿದ್ದಾರೆ ಅವರು ಕೋರ್ಟ್ಗೆ ಬರ್ತಾರೆ ನಮಗೆ ಪರಿಹಾರ ಕೊಡಿ ಆಗ ಯಾರು ಪರಿಹಾರ ಕೊಡೋದು ಆಗ ಪರಿಹಾರ ಕೊಡೋದು ದ ರಿಯಲ್ ಓನರ್ ಲೈಬಲ್ ಟು ಪೇ ದ ಕಾಂಪನ್ಸೇಷನ್ ರಿಯಲ್ ಓನರ್ ಯಾರು ರಿಯಲ್ ಓನರ್ ಲೈಬಲ್ ಟು ಪೇ ದ ಕಾಂಪನ್ಸೇಷನ್ ಆದ್ರೆ ಮತ್ತೊಂದಲ್ಲಿ ಪಾಯಿಂಟ್ಸ್ ಉಂಟು ಸಪೋಸ್ ಎ ವಾಹನವನ್ನು ಕೊಡುವಾಗ ಬೀಗ ಕೊಡುವಾಗ ಅಂದ್ರೆ ಸೇಲ್ ಆಫ್ ಗುಡ್ಸ್ ಆಕ್ಟ್ ಇಟ್ಸ್ ಅಲ್ವಾ ಇಟ್ ಇಸ್ ಕಮಾಂಡರ್ ಸೇಲ್ ಆಫ್ ಗುಡ್ಸ್ ಆಕ್ಟ್ ಸೆಕ್ಷನ್ ನೈನ್ಟೀನ್ ಅಲ್ಲಿ ಹೇಳ್ತದೆ ಸೇಲ್ ಆಫ್ ಗುಡ್ಸ್ ಆಕ್ಟ್ ಅಲ್ಲಿ ಮೂವಬಲ್ ಎಬಲ್ ಅದು ಈಗ ಟಾನ್ಸ್ ನೋಡುವಾಗ ನೀವೇನು ಮಾಡ್ತೀರಿ ಡೆಲಿವರಿ ನೋಟ್ ಕೊಡ್ತೀರಿ ಬಿ ಎಗೆ ಡೆಲಿವರ್ ನೋಟ್ ಕೊಡ್ತಾನೆ ಡೆಲಿವರ್ ನೋಟನ್ನು ಕೊಟ್ಟಾಗ ಅಥವಾ ಎಗ್ರಿಮೆಂಟ್ ಅನ್ನು ಕೊಟ್ಟಾಗ ಅಲ್ಲಿ ಸಪೋಸ್ ಇವ ಏನು ಮಾಡಿದ ಇವಾಗ ಲೈಬಲ್ ಟು ಪೇ ದ ಕಾಂಪನ್ಸೇಷನ್ ಅವನಿಗೆ ಕೊಡಲೇಬೇಕು ಎ ಏನೋನು ಬಿ ಮೇಲೆ ಸೂಟ್ ಫೈಲ್ ಮಾಡಿ ಆತನ ಏನು ಕೊಟ್ಟಿದ್ದಾನೆ ಹಣವನ್ನು ವಸೂಲು ಮಾಡಲಿಕ್ಕೆ ಸಾಧ್ಯತೆ ಉಂಟು ಹ್ಞೂ ಸಪರೇಟ್ ಪ್ರೊಸೀಡಿಂಗ್ಸ್ ಅದು ಓಕೆ ಇಷ್ಟಲ್ಲ ಒಂದು ಪ್ರೊಸೀಜರ್ ಎಲ್ಲ ಮಾಡಬಹುದು ಸ್ಟೆಪ್ ಇಂಟು ದ ಶೂಸ್ ಅಂತ ಅಂತ ಓಕೆ ಓಕೆ ಹಾಗೆ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಸರ್ ಅವರ ಜೊತೆ ಮಾತಾಡುವಾ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಮೇಡಂ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ದಂಡಾಜ್ ಅಂತ ಹೇಳಿ ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದೇನೆ ಮೇಡಂ ಓಕೆ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಲಾಯರ್ ಹತ್ರ ಓಕೆ ನಮಸ್ತೆ ಸರ್ ದಂಡರಾಜರೇ ನಮಸ್ಕಾರಗಳು ನಮಸ್ತೆ ಸರ್ ನಾವು ಉಡುಪಿಯಿಂದ ಕಾಲ್ ಮಾಡ್ತಾ ಇರೋದು ನಿಮ್ಮನ್ನ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲ ಸರ್ ಡೌಟ್ ಅಂದ್ರೆ ಒಂದು ಚಿಕ್ಕ ಡೌಟ್ ಅಂತ ಹೇಳಿದ್ರೆ ಇವಾಗ ಆಂಬುಲೆನ್ಸ್ ಅಲ್ಲಿ ಒಬ್ಬ ಪೇಶೆಂಟ್ ಅನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಪೇಶೆಂಟ್ ಗೆ ಆಲ್ರೆಡಿ ಏನೋ ಏಟ್ ಆಗಿರುತ್ತೆ ಅವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಪುನಃ ಆ ಆಂಬುಲೆನ್ಸ್ ಏನಾದ್ರು ಟಚ್ ಆಗಿ ಅವನಿಗೆ ಇನ್ನೇನಾದ್ರು ಸ್ವಲ್ಪ ಜಾಸ್ತಿ ಆದ್ರೆ ಆ ರೀತಿಯಲ್ಲಿ ಏನಾದ್ರು ಪ್ರೊವಿಶನ್ ಸರ್ ಅಂದ್ರೆ ಈಗ ಪೇಶೆಂಟ್ ಗೆ ಏನಾದ್ರು ಇನ್ಶೂರೆನ್ಸ್ ಕ್ಲೇಮ್ ಆಗುವಾಗ ಆ ರೀತಿ ಏನಾದ್ರೂ ಪ್ರೊವಿಶನ್ ಇದೆಯಾ ಖಂಡಿತ ಉಂಟು ಯಾಕೆ ಇಲ್ಲ ಸೇಫ್ಟಿ ಆಗಿ ಕೊಂಡೋಗುದು ತುರ್ತು ವಾಹನದ ಚಾಲಕನ ಕರ್ತವ್ಯ ಓಕೆ ಸ್ಪೀಡ್ ಹೋಗುದು ಮುಖ್ಯ ಅಲ್ಲ ಅಲ್ಲಿ ಸೇಫ್ಟಿ ಮೆಷರ್ ಆಲ್ಸೋ ಹಿ ಹ್ಯಾಸ್ ಟು ಟೇಕ್ ಸೊ ಸೇಫ್ಟಿ ಮೆಷರ್ ತೆಗೆದುಕೊಳ್ಳದೆ ಅದು ಅಪಘಾತಕ್ಕೊಳಗಾದ್ರೆ ಅದರ ಮೇಲೆ ಕೂಡ ನಾವು ಕೇಸ್ ದಾಖಲು ಮಾಡಬಹುದು ಮಾಡಬಾರ್ದಂತೆ ಇಲ್ಲಿ ಕಾನೂನಲ್ಲಿ ಇಲ್ಲ ಓಕೆ ಓಕೆ ಹೌದು

ಒಂದು ಉದ್ಯೋಗ ಬರ್ತದೆ ಫಸ್ಟ್ ಉದ್ಯೋಗ ಉದ್ಯೋಗ ಏನು ಅದರಲ್ಲಿ ಬರುವ ಆದಾಯ ಏನು ಆಯ್ತಾ ಆದಾಯ ಜಾಸ್ತಿ ಇದ್ರೆ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕೊಡ್ತಾನ ಆದಾಯ ತೆರಿಗೆ ಪಡ್ತಾನ ಅದನ್ನ ನೋಡ್ಕೊಳ್ಬೇಕಾಗ್ತದೆ ಆಮೇಲೆ ಅವನ ಡಿಪೆಂಡೆನ್ಸ್ ಯಾರೆಲ್ಲ ಅವನನ್ನು ಹೊಂದಿಕೊಂಡವರು ಯಾರೆಲ್ಲ ಹೊಂದಿಕೊಂಡು ಇರುವವರಲ್ಲಿ ಮ್ಯಾರಿಡ್ ಆದವ್ರು ಇದ್ದಾರ ಅನ್ಮ್ಯಾರಿ ಆದವರಿದ್ದಾರೆ ಅಥವಾ ಹೆಂಡತಿ ಮಕ್ಕಳು ಎಲ್ಲ ಮೈನರ್ ಮಕ್ಕಳ ಇದೆಲ್ಲ ನೋಡಿಕೊಳ್ಬೇಕಾಗ್ತದೆ ಸೊ ದೀಸ್ ಆರ್ ದ ಯಾರ್ ಡಿಸ್ಟಿಕ್ ಫಾರ್ ಅಸೆಸ್ಮೆಂಟ್ ಆಫ್ ದ ಕಾಂಪನ್ಸೇಷನ್ ಮೈನರ್ ಮಕ್ಕಳಾದ್ರೆ ಅವನಿಗೆ ಅವನ ವಯಸ್ಸನ್ನು ನೋಡ್ಕೊಳ್ತಾರೆ ವಯಸ್ಸಿಗೆ ಫಾರ್ ಎಕ್ಸಾಂಪಲ್ ಹಿಸ್ ಏಜ್ ಇಸ್ ತರ್ಟಿ ಏಟ್ ಇಯರ್ಸ್ ಅವನ ಏಜ್ ಎಷ್ಟು ತರ್ಟಿ ಏಟ್ ಇಯರ್ಸ್ ಇರ್ತದೆ ಆಗ ಅವನ ಹೆಂಡತಿ ಮಕ್ಕಳಿಗೆ ಸುರಂತ ಕಾಂಪನ್ಸೇಷನ್ ಜಾಸ್ತಿ ಯಾಕಂದ್ರೆ ಮಲ್ಟಿಪ್ಲೈಯರ್ ಉಂಟು ನಮಗೆ ನಮಗೆಲ್ಲ ಮಲ್ಟಿಪ್ಲೈಯರ್ ಬರ್ತದೆ ಸೊ ಸಿಕ್ಸ್ಟೀನ್ ಇಸ್ ಸಹ ಮಲ್ಟಿಪ್ಲೈಯರ್ ಅದಕ್ಕೆ ಸೊ ಸಿಕ್ಸ್ಟೀನ್ ಮಲ್ಟಿಪ್ಲೈಯರ್ ಬರುವಂಥದ್ದು ಅಂದ್ರೆ ಅವನ ಇನ್ಕಮ್ ಏನು ತಿಂಗಳಿಗೆ ಆದಾಯ ಏನು ಮತ್ತೆ ಅವನ ಖರ್ಚು ಏನು ಆ ಆದಾಯದಿಂದ ಅವನ ಖರ್ಚನ್ನು ತೆಗೆದು ಮಿಕ್ಕಿ ಉಳಿದುದು ಕಾಂಟ್ರಿಬ್ಯೂಷನ್ ಟು ದ ಫ್ಯಾಮಿಲಿ ಆಯ್ತಾ ಅದನ್ನು ವರ್ಷಕ್ಕೆ ಎಷ್ಟಾಗ್ತದೆ ಆಮೇಲೆ ಆ ಮಲ್ಟಿಪ್ಲೈರ್ ನಾನು ಏನು ಹೇಳಿದ್ದೇನೆ ಸಿಕ್ಸ್ಟೀನ್ ಇಸ್ ಅ ಮಲ್ಟಿಪ್ಲೈರ್ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು ಸೊ ಅರೈವ್ಡ್ ದ ಕಾಂಪನ್ಸೇಷನ್ ಓಕೆ ಸರ್ ಒಂದು ವೇಳೆ ಆ ವ್ಯಕ್ತಿಗೆ ಏನು ಆದಾಯ ಇಲ್ಲ ಬರುವುದಿಲ್ಲ ಏನು ಕೆಲಸ ಇಲ್ಲ ಅಯ್ಯೋ ಆದಾಯ ಇಲ್ಲ ಅಂತ ಹೇಳಿಕ್ಕಿಲ್ಲ ಎವರಿ ಪರ್ಸನ್ ಇಸ್ ಎನ್ ಅರ್ನಿಂಗ್ ಪರ್ಸನ್ ಮಾಡ್ಕೊಂಡಿರ್ತಾನೆ ವಾಟ್ ಎವರ್ ಮೇ ಬಿ ಎವರಿ ಪರ್ಸನ್ ಈಸ್ ಎನ್ ಅರ್ನಿಂಗ್ ಪರ್ಸನ್ ಆ ಸಂದರ್ಭದಲ್ಲಿ ನಮಗೆ ನೋಷನಲ್ ಇನ್ಕಮ್ ತೆಗೆದುಕೊಳ್ಬೇಕು ಪರ್ ಇಯರ್ ನೋಷನಲ್ ಇನ್ಕಮ್ ಇಸ್ ಟು ಪರ್ ಇಯರ್ ಎಷ್ಟು ಅಥವಾ ಪರ್ ಮಂತ್ ಎಷ್ಟು ಅಂತ ಎಷ್ಟು ಅಂತ ನೋಸೆಲ್ ಇನ್ಕಮ್ ತೆಗೆದುಕೊಂಡು ಎಸೋಸಿಮೆಟ್ ಮಾಡ್ಬೇಕು ಇನ್ನು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ ವ್ಯಕ್ತಿಗೆ ಕೊಡುವ ಪರಿಹಾರಕ್ಕೂ ಆಕ್ಸಿಡೆಂಟ್ ಅಲ್ಲಿ ಗಾ ಓನ್ಲಿ ಗಾಯ ಆಗುವಂತಹ ಕೊಡುವಂತಹ ವ್ಯಕ್ತಿಗೆ ಪರಿಹಾರಕ್ಕೂ ಸರ್ ಏನ್ ವ್ಯತ್ಯಾಸ ಇತ್ತು ಆಕ್ಸಿಡೆಂಟಲ್ ಡೆತ್ ಪರಿಹಾರದಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ ಅವರ್ ಡೆತ್ ಆಗಿ ಹೋಗಿರ್ತಾನೆ ಆತನ ಲೀಗಲ್ ಆಯರ್ಸ್ ಆತನ ಹೆಂಡತಿ ಮಕ್ಕಳು ಆತನ ಆ ಸಂಪಾದನೆಯನ್ನು ಹೊಂದಿಕೊಂಡಿದ್ದವರಿಗೆ ಮಾತ್ರ ನಾವು ಪರಿಹಾರ ಕೊಡುವಂತದ್ದು ಇಲ್ಲಿ ಇಂಜುರಿ ಕೇಸಿನಲ್ಲಿ ಇಂಜುರ್ಡ್ ಪರ್ಸನ್ ಈಸ್ ಕಂಪ್ಲೀಟ್ಲಿ ಬೆಟ್ರೇನ್ ಇನ್ ಕಂಡೀಷನ್ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಅವನ ಕೇರ್ ತೆಗೆದಲಿಕ್ಕೆ ಮತ್ತೊಬ್ಬರಬೇಕು ಅಸಿಸ್ಟೆಂಟ್ ಬೇಕು ಅವನಿಗೆ ಮೆಡಿಸಿನ್ ಬೇಕು ಥ್ರೂ ಔಟ್ ಈಸ್ ಲೈಫ್ ಅಲ್ವಾ ಸೊ ಲೈಫ್ ಸ್ಪ್ಯಾನ್ ರಿಡ್ಯೂಸ್ ಆಗ್ತದೆ ಅವನಿಗೆ ಇನ್ಕಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಆತನಿಗೆ ಕೇರ್ ಟೇಕರ್ ಬೇಕು ಆತನಿಗೆ ಮೆಡಿಸಿನ್ ಇರಬೇಕು ಇದನ್ನೆಲ್ಲವನ್ನು ಕನ್ಸಿಡರ್ ಮಾಡುವಾಗ ಆತನಿಗೆ ಸಿಗುವಂಥ ಪರಿಹಾರ ಯಾವಾಗಲೂ ಜಾಸ್ತಿ 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 ಅಂದರೆ ಇದಕ್ಕೆಲ್ಲ ಮೀಟ್ ಆಗಬೇಕಲ್ಲ ಅಷ್ಟೆಲ್ಲ ಕಷ್ಟ ಖರ್ಚು ವೆಚ್ಚಗಳುಂಟು ಅವನ ಇನ್ಕಮ್ ಲಾಸ್ ಆಗಿದೆ ಅವನ ಫ್ಯಾಮಿಲಿ ಮೆಂಬರ್ಸ್ ಗೆ ಇನ್ಕಮ್ ಲಾಸ್ ಆಯಿತು ಇದೆಲ್ಲವನ್ನು ಕನ್ಸರ್ ಮಾಡಿದಾಗ ಈ ಇಂಜೂರ್ಡ್ ಪರ್ಸನ್ ಕೊಡುವಂತ ಕಾಂಪನ್ಸೇಷನ್ ಇಸ್ ಆಲ್ವೇಸ್ ಹೈಯರ್ ದನ್ ದಟ್ ದ ಕಾಂಪನ್ಸೇಷನ್ ಪೇಬಲ್ ಟು ದಿ ಡೆತ್ ಕೇಸ್ ಡೆತ್ ಕೇಸ್ ಓಕೆ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಗಾಯ ಆಗಿರುವಂತ ವ್ಯಕ್ತಿಗೆ ಪರಿಹಾರ ಜಾಸ್ತಿನೇ ಸಿಗುತ್ತದೆ ಈಗ ಮೃತಪಟ್ಟ ವ್ಯಕ್ತಿ ಕಂಪೇರ್ ಮಾಡಿದ್ರೆ ಬಟ್ ಸಬ್ಜೆಕ್ಟ್ ಕಂಡೀಷನ್ 100% ಡಿಸೇಬಲ್ ಇದ್ದಾಗ ಮಾತ್ರ ಕ್ವೆಶ್ಚನ್ ಬರ್ತದೆ 100% ಮೋರ್ ದನ್ 80% ಡಿಸೇಬಲ್ ಇದ್ದಾಗ ದಟ್ ಕ್ವೆಶ್ಚನ್ ವಿಲ್ ರೈಸ್ ಸಪೋಸ್ ಒಂದು ನೀವು ಫ್ರಾಕ್ಚರ್ ಆದ್ರೆ ಆಗ ಫ್ರ್ಯಾಕ್ಚರ್ ಆದರ ಸಂದರ್ಭದಲ್ಲಿ ಆತನಿಸಿಕೊ ಕಾಂಪೆನ್ಸೇಷನ್ ಯಾವಾಗಲೂ ಡೆತ್ ಕೇಸಿನಿಂದ ಜಾಸ್ತಿ ಬರೋದಿಲ್ಲ ದಟ್ ಇಸ್ ಡಿಪೆಂಡ್ಸ್ ಅಪಾನ್ ದ ಸರ್ಕಮ್ಸಸ್ ಹಾಗೆ ಸರ್ ಈ ವಿಷಯದಲ್ಲಿ ಕ್ವಶನ್ಸ್ ಕೇಳೋದಾದ್ರೆ ಇನ್ನು ತುಂಬಾನೇ ಉಂಟು ಆದ್ರೆ ಏನ್ ಮಾಡುದು ಸರ್ ಕಾರ್ಯಕ್ರಮನ ಮುಗಿಸುವಂತಹ ಟೈಮ್ ಆಗ್ತಾ ಉಂಟು ಆದ್ರೂ ಸಹ ಒಂದು ನಮ್ಮ ಇನ್ನು ನಲವತ್ತು ನಿಮಿಷದ ಕಾಲದಲ್ಲಿ ತುಂಬಾ ಕ್ವಶನ್ಸ್ ಅನ್ನ ಕೇಳಿದೆ ನಾನು ಅದಕ್ಕೆ ನೀವು ಆನ್ಸರ್ ಅನ್ನ ಕೊಟ್ಟಿದ್ರಿ ಹಾಗೆ ಒಂದು ಕಾಲ್ಸ್ ಕೂಡ ಬಂತು ಅವರ ಕ್ವಶನ್ಸ್ ಅನ್ನ ಕೇಳಿದ್ರು ಅವರಿಗೂ ಕೂಡ ನೀವು ಆನ್ಸರ್ ಅನ್ನ ಕೊಟ್ಟಿದ್ರಿ ಸರ್ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಯ್ತು ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಇದು ಮೋಟಾರ್ ವಾಹನ ಕಾಯಿದೆ ಬಗ್ಗೆ ಒಂದು ಜನರಿಗೆ ಅರ್ಥವ ಅರ್ಥವಾಗ ರೀತಿಯಲ್ಲಿ ನೀವು ಹೇಳಿದ್ದೀರಾ ಸರ್ ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಲಾಯರ್ ಟೈಮ್ ಅಲ್ಲಿ ನಾವು ಮೋಟಾರ್ ವಾಹನ ಕಾಯ್ದೆ ಬಗ್ಗೆ ಮಾತಾಡಿದ್ವಿ ಇನ್ನು ಮಾತಾಡುವುದಾದ್ರೂ ತುಂಬಾ ಉಂಟು ಆದ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಾಗಿದೆ ಹಾಗೆ ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಮುಂದಿನ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಕೂಡ ನಮ್ಮ ಜೊತೆ ನುರಿತ ವಕೀಲರು ಕೂಡ ಇರ್ತಾರೆ ಆ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡ್ತಾರೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಲಾಯರ್ ಟೈಮ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿಪಾರ್ಟ್ಮೆಂಟ್ ಫೋರ್ ಸೆವೆನ್ एडवोकेट संकप्पा ए बीकॉम ये लल्बी लॉ इन एक्शन रॉयल एवेन्यू कल्पना थिएटर हत्तिरा उडुपी